समुल्लेखन वित्तये सच्चिदानंद रूपाय शिवाय परब्रह्मणे नमः। ओम शांति शांति शांति। ओम अयम मे हस्तो भगवन् अयम मे भगवत्तरः अयम मे विश्वभीषजोऽयम् शिवापि महर्षणः। ओम शांति शांति। इवतु मैसूर पिरियापट्न बमनहळ्ळि सदैव अनिसुत्ते याकंद्रे प्रतियोंदु ओब्ब गुरुविन बळि कूत्कोंडु नावेनु तोळ्तीवि सत्संग अंतीवि सत्संग सत् संग अंतीवि इवत्तिन सत्संगदोळगे इडी जगत्तिनोळगे कंडु ಕಾಣದ ಒಂದು ಅದ್ಭುತ ಏನಪ್ಪ ಅಂತಂದ್ರೆ ಅದು ರೇಖಿ ಎಂಬ ಹೀಲಿಂಗ್ ಟೆಕ್ನಾಲಜಿ. ಇಟ್ ಇಸ್ ಮಿರಾಕ್ಯುಲಸ್ ಮಿರಾಕಲ್. ಪವಾಡ ಸದೃಶ್ಯ ಘಟನಾವಳಿಗಳು ರೇಖಿಯೊಳಗೆ ಆಗುವುದನ್ನು ಪ್ರತಿಯೊಬ್ಬರು ಅವಲೋಕನ ಮಾಡಿಕೊಂಡಿದ್ದಾರೆ. ಇದು ಹೆಂಗಾಯಿತು, ಏನಾಯಿತು, ರೇಖಿ ಅಂತಕ್ಕಂಥದ್ದು ಏನು, ರೇಖಿ ಇತಿಹಾಸ ಅನ್ನೋದು ಏನು, ಅದರ ಸ್ಥೂಲ ಕಲ್ಪನೆಯನ್ನು ನಿಮಗೆ ಮಾಡಿಕೊಡ್ತೀನಿ. ಇವತ್ತು ನಾಲ್ಕು ಗೋಡೆಗಳ ಮಧ್ಯ ಇವತ್ತು ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಐ ಎಮ್ ಎಸ್, ಎಮ್ ಬಿ ಎ ಈ ಥರದ ಕೋರ್ಸ್ಗಳಿರ್ತದೆ. ನಾಲ್ಕು ಗೋಡೆಗಳ ಮಧ್ಯ ಒಬ್ಬ ಪ್ರಾಧ್ಯಾಪಕ ಹೇಳ್ತಾನೆ, ನೀವು ಕೇಳ್ತೀರಿ. ಬಿ ಎ, ಬಿ ಎಸ್ ಸಿ, ಬಿ ಕಾಮ್ ಇವೆಲ್ಲ ಏನು ವಿದ್ಯೆಗಳದವಲ್ಲ, ಇವೆಲ್ಲ ಮರೆತು ಹೋಗತಕ್ಕಂಥ ವಿದ್ಯೆಗಳು. ಇವೆಲ್ಲ ಮರೆತು ಹೋಗುವ ವಿದ್ಯೆ ಇದು. ಈಗ ನೀವೊಂದು ಬಿ ಎಸ್ ಸಿ ಮಾಡಿ, ಬಿ ಎಮ್ ಎಸ್ ಮಾಡಿ, ಹೌದಾ, ನೀನು 10 ವರ್ಷ ಏನೂ ಪ್ರಾಕ್ಟೀಸ್ ಮಾಡದೇ ಇರು, ನಿನಗೆ ಏನು ಗೊತ್ತಾಗಲ್ಲ, ಆಯುರ್ವೇದ ಅಂದ್ರೆ ಗೊತ್ತಾಗಲ್ಲ, ಕಾಯ ಚಿಕಿತ್ಸೆ ಅಂದ್ರೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ನಿನಗೆ, ಏಕಂದ್ರೆ 10 ವರ್ಷ ಗ್ಯಾಪ್ ಆಗುತ್ತೆ. ಬಿಕಾಮ್ ಕಲ್ತ ಏನು ಕಲ್ತೀಪ್ಪ, ಬಿಕಾಮ್ ನೀನು 10 ವರ್ಷ ಬಿಕಾಮ್ ಮುಗಿಸಿ 10 ವರ್ಷ ಸುಮ್ಮನೆ ಶುರು. ವಾಟ್ ಇಸ್ ಎಕನಾಮಿಕ್ಸ್, ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್, ವಾಟ್ ಈಸ್ ಅಕೌಂಟೆನ್ಸಿ, ವಾಟ್ ಈಸ್ ಕಾಮರ್ಸ್ ಅನ್ನೋದು ಗೊತ್ತೇ ಅಲ್ಲ ನಿಮಗೆ. ನೀವು ಬಿ ಎಸ್ ಸಿ ಸ್ಟೂಡೆಂಟ್, ಫಿಸಿಕ್ಸ್ ಗೊತ್ತಾಗಲ್ಲ ನಿಮಗೆ ಆಫ್ಟರ್ 10 ಇಯರ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಡಿಗ್ರಿ. ಇದಕ್ಕೆ ಅವ್ರು ಹಿರಿಯರೇ ಹೇಳ್ತಾರೆ, ಮರೆತು ಹೋಗುವ ವಿದ್ಯೆ ಇದು. ಕೆಲವೊಂದು ಅರಿತುಕೊಳ್ಳುವ ವಿದ್ಯೆ ಅದ. ಇಂಥ ಅರಿತುಕೊಳ್ಳುವ ನಮ್ಮೊಂದಿಗೆ ಬರ್ತಕ್ಕಂಥ ಜ್ಞಾನ ಸಂಸ್ಕಾರ ರೂಪದೊಳಗೆ ನೀವೇನು ಬಂದಿದ್ದಿರಲಿ, ಇವತ್ತೇನು ಜ್ಞಾನ ತಗೊಂಡಿರಲ್ಲ, ಆ ಜ್ಞಾನದ ಹಿಂದೆ ಒಂದು ಸಂಸ್ಕಾರ ಅದ. ಕೆಲವೊಂದು ಬಹುಶಃ ನೀವು ಈಗ ರೇಖಿ ಅಂದ್ರೆ ಏನು ಅಂತದ್ದು ಏನು ಕೂತಿದ್ದಿರಲ್ಲ, ಬಹುಶಃ ಹಿಂದಿನ ಜನದೊಳಗೆ ನಿಮಗೆ ರೇಖಿಯ ಬಗೆಗೆ ಅರ್ಧಮರ್ಧ ಜ್ಞಾನ ಇರಬೇಕು ಅನಿಸುತ್ತೆ, ಸ್ವಲ್ಪ ಇದ್ರ ಬಗ್ಗೆ ಒಲವು ಇರಬೇಕು ಅನಿಸುತ್ತೆ. ಅದಕ್ಕೆ ನೀವು ಬಂದಿರಿ, ಯಾಕಂದ್ರೆ ಜಗತ್ತಿನೊಳಗೆ ಸುಮಾರು 800 ಕೋಟಿ ಜನಸಂಖ್ಯೆ ಅದ. ಆದರೆ ಕೇವಲ 1% ಅಲ್ಲ, 0.5% ಜನ ಸಹಿತ ಈ ಕಡೆ ಒಲವು ತೋರಿಸೋದಿಲ್ಲ. ಹೌದಾ, ಅಂದರೆ ಅವರಿಗೆ ಆ ಇದು ಬರಲ್ಲ, ಆ ಸಂಸ್ಕಾರ ಇರಲ್ಲ, ಅದಕ್ಕಾಗಿ ಈ ಜ್ಞಾನ ಇಂಥ ಜ್ಞಾನದ ಕಡೆಗೆ ಒಲವು ತೋರಿಸಲ್ಲ. ಇದೆಲ್ಲ ಕರ್ಮ ಬಂಧನದಿಂದ, ಪೂರ್ವಜನ ಸಂಸ್ಕಾರದ ಬಲದಿಂದ ಇಂಥ ವಿದ್ಯೆಗಳು ಪ್ರಾಪ್ತಿ ಆಗ್ತವೆ. ಒಬ್ಬ ಗುರುವಿನ ಹತ್ತಿರ ಕೂಡೋದು, ಒಬ್ಬ ಗುರುವಿನ ಹತ್ರ ಜ್ಞಾನ ತಗೊಳ್ಳೋದು, ಅದು ಸಹಿತ ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಆಗ್ತದೆ ಅಲ್ಲ. ಒಬ್ಬ ಗುರು ಗಂಡ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ ತಾಯಿ, ತಂದೆ ತಾಯಿ ಮಕ್ಕಳು, ಮತ್ತು ಭೂಮಿ ಮನೆ ಇವೆಲ್ಲ ಸಿಗಬೇಕಾತಂದ್ರೆ ಪೂರ್ವಜನ್ಮದ ಕೃತಾಪ ಪುಣ್ಯ ಪಾಪದಿಂದ ನಿಮಗೆ ಲಭಿಸ್ತಾರಲ್ಲ, ಪಾಪ ಪುಣ್ಯಗಳಿಂದ, ಪಾಪದಿಂದ ಅನೇಕ ಸುಮ್ಮನೆ ಸುಮ್ಮನೆ ಎಲ್ಲ ನಿಮ್ಗೆ ನಶಿಸಿ ಹೋಗ್ತಕ್ಕಂಥ ಆಸ್ತಿ ಉಪಾಸ್ತಿ ಮಾಡ್ತೀರಿ, ಮತ್ತಾರ್ದು ಆಸ್ತಿಯನ್ನು ಕೊಂಡು ಇದು ಮಾಡ್ತೀರಿ, ಮತ್ತು ಅದಕ್ಕೆ ಬಿಟ್ಟು ಹೋಗ್ತೀರಿ ಒಂದು ದಿವಸ. ಹೌದಾ, ಸೊ ಪಾಪದ ಪುಣ್ಯಕರ್ಮದಿಂದ ಮಾಡಿದ್ದು ನಿಮ್ಮ ಇಡೀ ಮೋಷಕ್ಕೆ ಉದ್ಧಾರ ಆಗ್ತಕ್ಕಂಥ ಕಾರ್ಯಗಳನ್ನ ಮಾಡ್ತೀರಿ, ಅದು ನಿಮ್ಮ ಮೋಷವಾಹಿನಿಗೆ ಅದು ಒಳ್ಳೇದು ಮಾಡ್ತದೆ. ಹೀಗೆ ಪ್ರತಿಯೊಂದು ಪಾಪ ಪುಣ್ಯದ ಕರ್ಮ ಬಂಧನದಿಂದ, ಪೂರ್ವಜನ್ಮ ಕೃತ ಇದು ಸಂಸ್ಕಾರಗಳಿಂದ ಅದೆಲ್ಲ ಬರ್ತದೆ. ಅಂಥ ವಿದ್ಯೆಯೊಳಗೆ ಹಿಂದಿನ ಕಾಲಕ್ಕೆ ಇವತ್ತು ನೀವೆಲ್ಲ ನೀವು ಬಿ ಎಮ್ ಎಸ್ ಈ ಬಂದದ, ನಾನು ಆಯುರ್ವೇದ ಭಿಷಕ್ಕಂತೇಳಿ ಭಿಷಕ್ಕಂತಿಕೊಂಡು
ಹಿಂದಕ್ಕೆ ಬಿಷಕ್ಕಿತ್ತು ಬಿ ಎಂ ಎಸ್ಗಿಂತ ಮುಂಚೆ ಈ ಕಂತು ನಾವು ಅವಾಗ ಬಿಷಕ್ ಮಾಡಿದ್ವಿ ನಾವು ಹೌದಾ ಸೊ ಆದರೆ ಅಲ್ಲಿ ರೆಗ್ಯುಲರೇ ಮಾಡಲಿಲ್ಲ ಸುಮ್ಮನೆ ಅಷ್ಟು ಪಟ್ಟು ಹೋಗಿ ಈಗ ನಡೀತಾವಲ್ಲ ಸುಮ್ಮನೆ ಎಮ್ಮೆ ಹಚ್ಚಿರ್ತಾರ ಸುಮ್ಮನೆ ಎಲ್ಲ ಕುತ್ಕೊಂಡು ಸ್ಟಡಿ ಮಾಡ್ತಾರೆ ಸುಮ್ಮನೆ ಎಮ್ಮೆ ಹಂಗೆ ಹಂಗೆ ಮಾಡಿದ್ದೆ ಬಟ್ ಯಾವುದೇ ಆಯುರ್ವೇದ ತಜ್ಞೆ ಮಾಡದಷ್ಟು ಗಳಿಸಿದಷ್ಟು ವಿದ್ಯೆಯನ್ನು ನಾನು ಗಳಿಸ್ಕೊಂಡಿದ್ದೀನಿ ಯಾಕೆ ಆಸಕ್ತಿ ಇಲ್ಲ ಜ್ಞಾನ ತಗೋಬೇಕು ಅನ್ನೋ ಉತ್ಕಟ ಆಕಾಂಕ್ಷೆಯಿಂದ ಅಷ್ಟು ಜ್ಞಾನ ಸಂಪಾದಿಸಿದೆ ಹೀಗೆ ನಾನೊಬ್ಬ ಬರೀ ಒಬ್ಬ ಯೋಗ ಗುರುವಾಗಿ ನಾನು ಯೋಗವನ್ನು ಕಲಿಸ್ತಾ ಕಲಿಸ್ತಾ ಜೊತೆಗೆ ನನ್ನ ಏನು ಸಾಧಕರದಾರಲ್ಲ ಅವರ ಅನು ತನು ಏನಂತೀವಿ ಅವರ ಆಸೆ ಆಕಾಂಕ್ಷೆ ಮತ್ತು ಅವರ ಬೇಕು ಬೇಡಗಳನ್ನು ನೋಡ್ತಾ ನೋಡ್ತಾ ಅವರಿಗೆ ಬೇಕಾಗಿದ್ದು ಯಂತ್ರ ಮಂತ್ರ ತಂತ್ರನ ಗೊತ್ತಾಗಿ ಯಂತ್ರ ಮಂತ್ರ ತಂತ್ರಗಳನ್ನು ಕಲಿತೆ ಯೋಗವನ್ನು ಕಲಿಸಿದೆ ಯಂತ್ರ ಮಂತ್ರ ತಂತ್ರದ ಫಲವನ್ನು ಕೊಟ್ಟೆ ಆದರಾಗ್ಯೂ ಸಹಿತ ಜನರಿಗೆ ಸುಖದಿಂದ ಇಡ್ಲಿಕ್ಕೆ ನಮಗೆ ಆಗಲಿಲ್ಲ ಕೊನೆಗೆ ನನ್ನ ಬಲಕ್ಕೆ ಬಂದಿದ್ದು ಈ ರೇಖಿ ಎಂಬ ವಿಜ್ಞಾನ 1986 to 92 ಅವಧಿಯೊಳಗೆ ನಾನು ಮಡಿಕೇರಿಯೊಳಗೆ ಕ್ಯಾಂಪ್ ಮಾಡಿದಾಗ ಅಲ್ಲಿ ಅದು ಏನೋ ಒಂದು ಇದು ಇರಬೇಕು ಕಾಕತಾಳೀಯ ನ್ಯಾಯ ಅಂತ ಏನಂತೀವಿ ನಾನು ಅಂಥ ಜ್ಞಾನ ಹುಡುಕ್ತಾ ಇದ್ದೆ ಅದು ಹುಡುಕ್ತಕ್ಕಂಥ ಬಳ್ಳಿ ಕಾಲಿಗೆ ತೊಡಕ್ತಂತ ಅಂದಂಗೆ ಅಲ್ಲಿ ಒಬ್ಬರು ರೇಖಿ ಕಲಿತಂಥ ಒಬ್ಬ ಸಾಧಕರು ಭೇಟಿಯಾದರು ಆ ಒಂದು ಭೇಟಿ ನನ್ನ ಜೀವನವನ್ನು ಬದಲಾಯಿಸ್ತಾ ಇತ್ತು ರೇಖಿ ಎಂಬ ಜ್ಞಾನದ ಬಗೆಗೆ ನಾನು ಅರ್ಥ ಮಾಡಿಕೊಂಡೆ ಆಮೇಲೆ ಅದೇ ಆಗ ಭಾರತಕ್ಕೆ ಕಾಲಿಟ್ಟಿತ್ತದು ಈ ರೇಖಿ ಅಂತಕ್ಕಂಥ ವಿದ್ಯೆ ಭಾರತಕ್ಕೆ ಅವಾಗಲೇ ಕಾಲಿಟ್ಟಿತ್ತು ಅವಾಗ ಹವಾಯಿ ಟಕಾಟ ವಿಲಿಯಂ ರ್ಯಾಂಡ್ ಆನಂತರ ಈ ಪಾಶ್ಚಾತ್ಯರು ಎಸ್ಪೆಷಲಿ ಫ್ರಮ್ ಜಪಾನ್ ಆ್ಯಂಡ್ ನೆದರ್ಲ್ಯಾಂಡ್ ಮತ್ತು ಜರ್ಮನಿಯಿಂದ ಕೆಲವು ಹೀಲರ್ಸ್ ಬಂದು ಅಲ್ಲಿ ಡೆಲ್ಲಿಯೊಳಗೆ ಕ್ಯಾಂಪ್ ಮಾಡಿದಾಗ ಅವರ ಕ್ಯಾಂಪಿಗೆ ಅಟೆಂಡ್ ಆಗ್ತಕ್ಕಂಥ ಒಂದು ಅವಕಾಶ ನಾನು ದೊರಕಿತು ಆ ಹೊತ್ತಿನಾಗ ಮಿದಾಭೂಷಿ ಸುಬ್ರಹ್ಮಣ್ಯ ಅಂತ ತಿಳ್ಕೊಂಡು ನಮ್ಮ ಇಂಡಿಯಾದವರು ಆನಂದ ಶಕುಂತಲಾ ಕಾರಂತ ಅಂತ ತಿಳ್ಕೊಂಡು ಕರ್ನಾಟಕದವರು ಅವರು ಪ್ರಾರಂಭದ ರೇಖಿ ಮಾಸ್ಟರ್ಸು ದಿಲ್ಲಿಯೊಳಗೆ ಉತ್ತರ ಭಾರತದೊಳಗೆ ಅವರು ಆ ಕಡೆ ಇದ್ದರು ದಕ್ಷಿಣ ಭಾರತದೊಳಗೆ ಇವರಿದ್ದರು ಇವರ ಬಲದಿಂದ ನನಗೆ ರೇಖಿ ಅಂತಕ್ಕಂಥ ಜ್ಞಾನದ ಅರಿವು ಗೊತ್ತಾಯಿತು ಮೊದಲು ನಾನೇ ನಂಬಲಿಲ್ಲ ಅವ್ರು ಹೇಳಿದ್ದು ನಾನೇ ನಂಬಲಿಲ್ಲ ಅವ್ರು ಏನು ಹೇಳಿದ್ರು ಹಂಗಾಗತ್ತಾ ಹಿಂಗಾಗತ್ತಾ ಬರೀ ಮುಟ್ಟಿದ್ರೆ ಇದಾಗುತ್ತೆ ಅದೇ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಹಿಂಗೆ ಮುಟ್ಟಿದ್ರೆ ಅದು ಟ್ಯಾಮೇಜ್ ತಗೋತಾ ಹಿಂಗೆ ಮುಟ್ಟಿದ್ರೆ ತಲೆ ಹೋಗುತ್ತಾ ಅಂತ ನಾನೇ ಪ್ರಶ್ನೆ ಹಾಕ್ಕೊಂಡೆ ಸುಮ್ಮನೆ ತಗೋಬೇಕಂತ ತಗೊಂಡೆ ಅದು ಓದಿರಲಿಪ್ಪ ಅಂತ ತಿಳ್ಕೊಂಡೆ ಬಟ್ ಚಮತ್ಕಾರ ಏನಂತಪ್ಪ ಅಂದರೆ ಯಾವಾಗ ನಾನು ಆಳಕ್ಕೆ ಇಳಿದೆ ಅದರೊಳಗೆ ನಾನು ಇದನ್ನು ಮಾಡಿದೆ ಪವಾಡ ಸತ್ಯ ಘಟನೆ ನಡೆದು ಯಾವ ಸ್ವಾಮಿ ಮಾಡಕ್ಕೆ ಸ್ವಾಮಿಗಳು ಮಾಡ್ತಾರಲ್ಲ ಅದು ಪವಾಡ ಮಾಡಿದ್ರು ಇದು ಮಾಡಿದ್ರು ಅಂತ ಪವಾಡಗಳು ನನ್ನಿಂದಲೇ ಆದವು ಬಾಯಿ ಇದ್ದಾರೆ ಬಾಯಿ ಬಂದರು ಏನು ಏನು ನನಗೆ ನನ್ನ ಕಡೆ ಯಾರು ಬರ್ತಾರೋ ಅಷ್ಟು ಗೊತ್ತಾಗ್ತಾ ಇದು ಏನೋ ಗುಣ ಆಗ್ತಾ ಹೋಗ್ತಾ ಹೆಚ್ಚು ಆಶ್ಚರ್ಯ ನನಗೇ ನಂಬಲಿಕ್ಕೆ ಅಸಾಧ್ಯ ಇವತ್ತಿನವರೆಗೂ ನಾನು 86 ಹಿಡ್ಕೊಂಡು ಏಮಂತಾರ ಪ್ರಾರಂಭದಲ್ಲಿ ನಾನು ಹೇಳ್ತಿರಲ್ಲ ನಾನು ಅತ್ಯಂತ ಸೀರಿಯಸ್ ಆಗಿ ತಗೊಂಡು 92 ಇದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡದ್ದು 86 ಈ ಜ್ಞಾನ ತೊಗೊಂಡ್ರು ಕೂಡ 92 ಅಂದಾಜು 90 ಹಿಡ್ಕೊಂಡ್ರು ಕೂಡ ಇವತ್ತು 33 ಆಯಿತು ರೇಖಿ ತಗೊಂಡು ಕಲಿಸ್ಲಿಕ್ಕೆ ಹೋಗ್ತೀವಿ ಚಮತ್ಕಾರ ಯೋಗ ಭಗವಂತ ಖಂಡಿ ಕಾಣಲ್ಲ ಯಾರಿಗೂ ಯಾರ ಇವತ್ತಿನವರೆಗೆ ಯಾರನ್ನ ಭಗವಂತ ನೋಡಿನಂತ ಹೇಳಿದವರು ಎದ್ದಂತ ಹೇಳಿದವರು ಒಬ್ಬರೇ ಇದ್ದಾರ ಭಗವಂತ ಈ ರೂಪದೊಳಗೆ ಸಾಕ್ಷಾತ್ಕಾರ ಏನಂತ ಹೇಳ್ತಾರ ಅದನ್ನು ಭ್ರಮೆ ಅದು ಯಾಕಂದರೆ ಭಗವಂತ ನಿರಾಕಾರ ಭಗವಂತ ಅಗೋಚರ ಹೌದಾ ಬಸವಣ್ಣವರೇ ಹೇಳುವ ಹಾಗೆ ಅಗಮ್ಯ ಅಗೋಚರ ಅಪ್ರಮಾಣ ನಿಷ್ಕಳಂಕ ಲಿಂಗವೇ ನನ್ನ ಕೈಗೆ ಬಂದು ಚುಳುಕಾಲಿದೆಯ ಅಂತ ಅವ್ರು ಹೇಳ್ತಾರಲ್ಲ ಜಗದಗಲ ಮುಗಿಲಗಲ ಮೇಗದಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಂತ ಹೇಳಿದರು ಅವರು ಅಂದರೆ ಬ್ರಹ್ಮಾಂಡದ ಕಲ್ಪನೆಯನ್ನು ಕೊಟ್ಟರು ಎಂದು ಯಾರು ನಾ ಇಂದು ದೇವ್ರನ್ನ ಕಂಡೆ ಅಂತ ಹೇಳಿಲ್ಲ ಬಸ್ ನಾನು ಸಾಕಷ್ಟು ದೇವ್ರ ಗೊತ್ತಾಗ್ತೀನಿ ಆ ದೇವ್ರ ಹಂಗೆ ಇಲ್ವೇ ಇಲ್ಲ ಹಂಗಿದ್ರೆ ಅಕಸ್ಮಾತ್ ಈ ಪರಮಾತ್ಮರನ್ನ ಇದೇ ರೀತಿ ನೀವು ಪೂಜಿಸ್ತಾ ಇದ್ರೆ ರಾತ್ರಿ ಬಂದು ಕದಾ ಬಡಿಸಿ ನಾನು ಬಂದಿದ್ದೀನಿ ಕನೋ ನೀನು ಬೇಡ್ಕೊತಿದ್ದಿ ಭಾಳ ಅಂತಕೊಂಡು ಇಂಥ ರೂಪದರ್ಶಿ ದೇವ್ರು ಬಂದ್ರೆ ಒಪ್ಕೊಂತೀರಿ ನೀವು ಹೇಳಿ ಪ್ರಾಮಾಣಿಕವಾಗಿ ಹೇಳಿ
ಹಿಂಗೆ ಬರ್ತಾರ ದೇವರು ನಿಮ್ಮ ಮನೆಗೆ, ಕಾಲಿಂಗ್ ಬೆಲ್ ಬರ್ತಾರ, ಬಂದು ನಿಲ್ತಾರ ಕರ್ಕೋತಿರ ಒಳಗಡೆ. ಏ ಮಗನ ನಡಿ ಬರಗ, ಏನ್ ನಾನು ಆಟಕ್ಕೆ ಮಾಡಕ್ ಬಂದೀನಿ ಇಲ್ಲಿ, ಆ ಯಾಸಗೆ ಸೋಗ ಹಾಕೊಂಡು ಬಂದಿ ಇಲ್ಲಿ ಮನಿ ರೂಟಿ ಮಾಡಕ್ ಬಂದೀನಿ ಅಂತೀವಿ. ಇಂಥ ದೇವ್ರನ್ನ ಒಪ್ಕೊಂತೀರ? ಯಾವ ರೂಪದೊಳಗೆ ನೀವು ದೇವರನ್ನು ಪೂಜೆ ಮಾಡ್ತಿರೋ ಅದೇ ರೂಪದೊಳಗೆ ಒಪ್ಕೊಳ್ಳಿ ಶಕ್ಯನೇ ಇಲ್ಲ. ನೀವು ಕೃಷ್ಣನ ಧ್ಯಾನಿಸ್ತೀರಿ, ಕೃಷ್ಣನ ಪೂಜೆ ಮಾಡ್ತೀರಿ, ಕೃಷ್ಣ ಅಕಸ್ಮಾತ್ ಕೃಷ್ಣ ಆಕ್ಚುಲಿ ಕೃಷ್ಣನೇ ಬಂದ ನಿಮ್ಮ ಮನೆ ಬಾಗಿಲು ಒಂದು ದಿವಸ ಪ್ರಿಪೇರ್ ಮಾಡ್ಕೊಳ್ಳ ಸತ್ಯ ಇದು ಕರ್ಕೊಂತೀರ ಸಮಸ್ಯೆ ಪಡ್ತೀರಿ. ಯಾವನೋ ಲೂಟಿಕೋರ ಕೃಷ್ಣ ವೇಷ ಧರಿಸಿ ಬಂದಾನ ತಿಳ್ಕೊಂತೀರಿ, ಕೂಡ ಕೃಷ್ಣ ಬಂದಾನ ಯಾರು ಯಾಕಂದ್ರೆ ಕೃಷ್ಣ ಆ ರೂಪದಲ್ಲಿ ಕೃಷ್ಣ ಆ ರೂಪದಲ್ಲಿ ಇರ್ಬೋದು ಹಂಗಿರ್ಬೋದು ಯಾಕಂದ್ರೆ ಸತ್ಯ ಅದು. ಬಟ್ ಪರಮಾತ್ಮ ರೂಪದಲ್ಲಿ ಅದನ್ನ ಅವ ಹೆಂಗ ಅದನ್ನ ಈ ಇದನ್ನ ಹಾಕ್ಯಾರ ನಾ ಕೈ ಅದಾವ ಆ ಕೈ ಅದಾವ ಶಕ್ತಿಗೆ ಅಥವಾ ಚಂಡಿಕೆಗೆ ಇಷ್ಟು ಹದಿನಾರು ಕೈ ಅದಾವ ಇವನ್ನೆಲ್ಲ ಒಬ್ಬರಿ ಶಕ್ತಿಯೇ ಇಲ್ಲ ನಿಮ್ಮ ಮನಸ್ಸು, ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಸೋ ನಿರಾಕಾರ ಭಗವಂತನನ್ನ ಯಾರು ನೋಡಲಿಲ್ಲ, ನಿರಾಕಾರ ಕರೆಂಟ್. ಬಟ್ ಹೆಂಗೆ ಕರೆಂಟು ಯಾರು ನೋಡೋದಿಲ್ಲ, ಕರೆಂಟ್ ಕಣ್ಣಿಗೆ ಕಾಣಿಸುತ್ತೇನು? ಈ ನಾನು ಎಲ್ಲ ಲೈಟು ಫ್ಯಾನ್ ಆಡಿಸ್ತೀನಿ, ಕರೆಂಟ್ ಐತೆ ಇಲ್ಲ ಅನ್ನೋದು ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ? ಕರೆಂಟ್ ಅದ, ಬಟ್ ಹೆಂಗೆ ಬಟನ್ ಆನ್ ಮಾಡಿದಾಗ ಹತ್ತದ, ಫ್ಯಾನ್ ಆನ್ ಮಾಡಿದಾಗ ಗೊತ್ತಾಗುತ್ತೆ ಕರೆಂಟ್ ಅದ ಅನ್ನೋದು. ಹೌದಾ? ಕಣ್ಣಿಗೆ ಕರೆಂಟ್ ಕಾಣೋದಿಲ್ಲ, ಬಟ್ ಅದು ಅನುಭವಿಸ್ತೀವಿ. ಅದನ್ನು ಫ್ಯಾನ್ ಹತ್ತಿದ್ಕೊಳ್ಳೆ ಆ ಕರೆಂಟ್ ಐತೆ. ಹಂಗೆ ಪರಮಾತ್ಮ ಕಣ್ಣಿಗೆ ಕಾಣಲಿಕ್ಕೆ ಇಲ್ಲ, ಬಟ್ ಪರಮಾತ್ಮನ ಒಂದು ಶಕ್ತಿ ಅದ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಈ ಸೃಷ್ಟಿ ನಮ್ಗೆ ಈಟಿದ್ದವ್ರು, ನಾವು ಈಟಾದೀವಿ, ಹಿಂಗಾದೀವಿ, ದೊಡ್ಡವರಾದೀವಿ, ಮುದುಕರಾದೀವಿ, ಮಕ್ಕಳನ್ನ ಹಿಡಿದೀವಿ, ಅವ್ರು ದೊಡ್ಡವರಾದ್ರು, ಇದು ಆದ್ರು, ಇದು ಸತ್ತೋಕರ, ನಾವು ಸತ್ತೋಗ್ತೀವಿ, ಇದೆಲ್ಲ ನೋಡಿದರೆ ಯಾವುದೋ ಒಂದು ಶಕ್ತಿ ಆಟ ಆಡಿಸ್ತಾ ಇದೆ. ಆ ಶಕ್ತಿನ ಪರಮಾತ್ಮ ಅನ್ನೋದು ಒಪ್ಪಿಕೊಂಡಿದ್ದ ಮನಸ್ಸು. ಹೌದಾ? ಆದರೆ ಪರಮಾತ್ಮ ಅಂತಕ್ಕಂಥ ಶಕ್ತಿಯನ್ನು ಒಪ್ಪಿಕೊಂಡ ಮನಸ್ಸು, ಅದಕ್ಕೆ ಮತ್ತೊಂದು ಅನುಭವ ಏನು ಬರುತ್ತಪ್ಪ ಅಂತಂದ್ರೆ, ಹಿಂಗೆ ಆಕ್ಸಿಡೆಂಟ್ ಆಗ್ತದೆ ನೀವು ಉಳಿತೀರಿ. ಎಂತೆಂಥ ಆಕ್ಸಿಡೆಂಟ್ ಒಳಗೆ ಬುಕಪ್ ಆಗಿರ್ತದೆ, ಒಂದು ಮುಗು ಉಳಿದಿರ್ತದೆ. ಹೌದಾ? ಹೀಗೊಂದು ಬಾ ಯಾರೋ ಯಾವುದೋ ಹಾದು ಹೋಗ್ತಾನ, ಬಟ್ ನೀವು ಕರಾರು ವಾತಾಗಿ ಪಾರಾಗಿಬಿಡ್ತೀರಿ. ಇದು ನೋಡಿದ್ರೆ ಎಪ್ಪೋ ದೇವರನ್ನು ಉಳಿಸಿದಪ್ಪ ಎಪ್ಪ ಅಂತಂದ್ರೆ, ಬಟ್ ದೇವರನ್ನು ಉಳಿಸಿದ ಅನಿಸುತ್ತೆ, ಯಾವುದೋ ಶಕ್ತಿ ಕಾಪಾಡ್ತದೆ ಅನಿಸುತ್ತೆ, ಬಟ್ ದೇವರನ್ನು ಕಂಡಿಲ್ಲ. ಸೊ ಈ ಥರದ ಒಂದು ಅನುಭವ ಪ್ರಾರಂಭದಿಂದಲೂ ಇದು ಹೆಂಗ ಮನುಷ್ಯ ಇತಿಹಾಸದ ಅವತ್ತಿತ್ತು. ಈ ಥರದ ಬಿಕಾಮ್ ಬಿ ಎಸ್ ಸಿ ಇರಲಿಲ್ಲ, ನಾಲ್ಕು ಗೋಡೆಗಳ ಮಧ್ಯೆ ಅವರು ಕೂತು ಎಂದೂ ಹೇಳಿಲ್ಲ. ಆದರೆ ಗುರುಕುಲದ ಸೃಷ್ಟಿ ಬಿತ್ತು, ಗುರುಕುಲ ಅಂತಿತ್ತು ಗೊತ್ತಾ? ಆ ಗುರುಕುಲದೊಳಗೆ ಅರಣ್ಯದ ಇದರೊಳಗೆ ಒಬ್ಬ ಒಂದು ವಿಶಾಲ ವೃಕ್ಷದಡಿಯೊಳಗೆ ಪರ್ಣ ಕುಟೀರದೊಳಗಿರ್ತಕ್ಕಂಥ ಒಬ್ಬ ಗುರು ಕೂತ್ಕೊಂಡು ಎಲ್ಲ ವಿದ್ಯೆಯನ್ನು ಅಪೇಕ್ಷಿಸಿ ಬಂದವರಿಗೆ ವಿದ್ಯೆ ಕೊಡ್ತಿದ್ರು. ಎಂಥ ವಿದ್ಯೆ? ಎಷ್ಟು ವಿದ್ಯೆ? 64 ವಿದ್ಯೆ. ಅವಾಗ 64 ವಿದ್ಯೆಗಳು ಪ್ರಚಲಿತವು, 64 ನಾಲೆಜಸ್, 64 ವಿದ್ಯೆ ಅಂತಿದ್ರು. ಗಣಪತಿ ಆ 64 ವಿದ್ಯೆಯನ್ನು ಕಲಿತವ, ರಾಮ ಅದನ್ನು ಕಲಿತ, ಹಿಂಗೆ ರಾಮ ಕೃಷ್ಣ ಗಣಪತಿ ಮತ್ತು ಯೋಗಿಗಳು ಎಲ್ಲರೂ ಈ 64 ವಿದ್ಯೆಗಳನ್ನ ಕಲಿತಿದ್ರು. ಯಾರಿಗೆ ಬೇಕು ಆ ವಿದ್ಯೆ ಅಲ್ಲಿ ಗುರುಕುಲಕ್ಕೆ ಹೋಗಿ ಕಲಿತು ಬರ್ತಿದ್ರು, ಅವರು ಊರಾಗ ಬರ್ತಿದ್ರು. ಹಿಂಗೆ ಎಲ್ಲರಿಗೆ ಕಂಪಲ್ಸರಿ ಇರಲಿಲ್ಲ, ಕಲಿಬೇಕು ಅಂತ ಇರಲಿಲ್ಲ. ಯಾರು ರಾಜರ ಮಕ್ಕಳು, ಗುರುಗಳ ಮಕ್ಕಳು, ಬ್ರಾಹ್ಮಣರ ಮಕ್ಕಳು ಇಂಥ ಹೋಗಿ ಕಲಿತಿದ್ರು. ಅವರು ಆ 64 ವಿದ್ಯೆದೊಳಗೆ ಮಹಾಶಾಬರಿ ಅಂತಕ್ಕಂಥ ಒಂದು ವಿದ್ಯೆ ಇತ್ತು. 64 ವಿದ್ಯೆ, ಬದುಕಿಗೆ ಬೇಕಾದ ಎಲ್ಲ ವಿದ್ಯೆಯನ್ನು ಅವ್ರು ಕಲಿಸ್ತಾ ಇದ್ರು ಬದುಕಿಗೆ ಬೇಕಾದ. ಇವಾಗ ಮತ್ತೆ ಹೊಸ ಸಿಸ್ಟಮ್ ಶುರುವಾಗಿದೆ, ಈಗ ಬಿಗಾ ಬಿ ಎ ಬಿಕಾಮ್ ಸಣ್ಣಗೆ ನೇಪಥ್ಯಕ್ಕೆ ಸೇರ್ತಾ ಇವೆ. ನೀವು ಹೊರಗೆ ಬಂದ್ರೆ ಸಾಕು ನಿಮಗೆ ಜಾಬ್ ಸಿಕ್ಕಿರಬೇಕು, ನೀವು ಜಾಬ್ ಅಥವಾ ಇಂಡಿಪೆಂಡೆಂಟ್ ಆಗಿ ನೀವು ರೊಕ್ಕ ಗಳಿಸೋಕೆ ಬಂದಿರಬೇಕು, ಹಂಗೆ ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳು ಈಗ ಬಂದಿವೆ. ಈಗ ಎಸ್ಪೆಷಲಿ ಕೆನಡಾ ಎಲ್ಲ ಇರದವಲ್ಲ ಅಂಥ ವಿದ್ಯೆಗಳನ್ನೇ ಕೊಡ್ತಾ ಇದ್ದಾರೆ. ಸೊ ಅಂಥ ವಿದ್ಯೆಗಳನ್ನು ಹಿಂದಿನ ಕಾಲದೊಳಗೆ 64 ವಿದ್ಯೆಗಳ ಮೂಲಕ ಕೊಡ್ತಾ ಇದ್ದರು. ಅದರಾಗ ಮಹಾಶಾಬರಿ ಅಂತಕ್ಕಂಥವ್ರು, ಆ ಮಹಾಶಾಬರಿ ಶಬರ ಅಂದರೆ ಶಿವ, ಶಬರಿ ಅಂದರೆ ಶಿವೇ. ಹೌದಾ? ಇದು ಶಿವೇ ಮತ್ತು ಶಿವ ಅನ್ನೋದು ಏನಂತ, ಇದು ಒಂದು ಶಕ್ತಿ ಅದ. ಇದಕ್ಕೆ ಶಿವ ಅಂತಾರೆ, ಅದಕ್ಕೆ ಶಿವ. ಈ ಕಾಸ್ಮಾಸ್ಗೆ ಈ ಒಳಗಿರ್ತಕ್ಕಂಥ ಒಂದು ಶಿವ ಅನ್ನೋ ಒಂದು ಶಕ್ತಿ. ಹೌದಾ? ಅನ್ನೌನ್ ಅಗೋಚರ, ಹೌದಾ, ಅನ್ನಪ್ಪ ಶಕ್ತಿಗೆ ಶಿವ ಅಂತ ಪ್ರೊಟೆಕ್ಷನ್. ಯಾವುದು ನಮ್ಮ ಇದಕ್ಕೆ ಮೂರು ಗುಣ ಕೊಟ್ಟರು, ಒಂದು ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್ ಅಂತ ಏನು ಹೇಳಿದ್ರಲ್ಲ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ಅದು ಗುಣ.
ಇವು ಮೂರು ಗುಣಗಳನ್ನು ಕೂಡಿಕೊಂಡು ಶಿವ ಅಂತಕ್ಕಂಥ ಒಂದು ಶಕ್ತಿ ಅದ. ಹಿಂಗೆ ಸೊ ಎರಡು ದೇರ್ ಆರ್ ಟೂ ಫೋರ್ಸಸ್ ಇನ್ ದ ಕಾಸ್ಮಾಸ್, ಒಂದು ನೆಗೆಟಿವ್ ಮತ್ತೊಂದು ಪಾಸಿಟಿವ್. ಎರಡೇ ಶಕ್ತಿ ಇರೋದು ಜಗತ್ತಿನೊಳಗೆ, ಇರೋದು ಎರಡೇ ಶಕ್ತಿ. ಹೌದಾ? ನೆಗೆಟಿವ್ ಶಕ್ತಿಗೆ ರಾಕ್ಷಸ ಅಂದರು, ಪಾಸಿಟಿವ್ ಶಕ್ತಿಗೆ ದೇವರು. ಇಷ್ಟೇ, ರಾಮನಲ್ಲಿ 60-70% ಪಾಸಿಟಿವ್ ಇತ್ತು, ಅದಕ್ಕೆ ದೇವರಾದ. ರಾವಣನಲ್ಲಿ ಅವನಲ್ಲಿ 60-55% ನೆಗೆಟಿವಿಟಿ ಇತ್ತು, ಅದಕ್ಕೆ ಅವನು ರಾಕ್ಷಸ ಆದ. ಈ ಹಂಗೆ ಕಡಿಮೆ ಓಟು ತೆಗೆದುಕೊಂಡ್ರು ಕೂಡ ಏನಾರ ಅಲೈನ್ಮೆಂಟ್ ಮಾಡಿಕೊಂಡು ಒಂದು ಸರ್ಕಾರ ರಚನೆ ಮಾಡ್ತಾರೆ. ಇವತ್ತು ವಿಧಾನಸಭೆಗಳಿಗೆ 244 ಸೀಟು ಅಂತಂತಂದ್ರೆ 124 ಸೀಟ್ ಯಾರು ಬರ್ತಾವೆ ಅವ್ರದಪ್ಪ. ಒಂದು ಬರೀ 123 ಈ ಕಡೆ ಬಂದು 123 ಈಕ್ವಲ್ ಆಗುತ್ತೆ. ಒಂದು ಸೀಟ್ ಜಾಸ್ತಿ ಆದರೆ ಸರ್ಕಾರ ರಚಿಸ್ಕೊಳ್ತಾರೆ. ಹಂಗೆ ಒಂದಿಷ್ಟು ಶಕ್ತಿ ನೆಗೆಟಿವ್ ಪವರ್ ಈ ಕಡೆ ಬಂದ್ರೆ ಅದು ಹೆಚ್ಚಾಗುತ್ತೆ. ಹಂಗೆ ಒಂದು ಸರ್ಕಾರ ರಚನೆ ಆಗುತ್ತೆ, ಹಂಗೆ ಇದು ರಾಕ್ಷಸ ಅಂತ ನಿರ್ಣಯ ಆಗುತ್ತೆ. ಈ ಕಡೆ ಸ್ವಲ್ಪ ಹಾಡಿದ್ರಪ್ಪ ಅಂತಂದ್ರೆ ದೇವರು ಅಂತ ನಿರ್ಣಯ ಆಗುತ್ತೆ. ಸೊ ಎರಡು ಫೋರ್ಸ್ ಇರಲೇಬೇಕು. ಒಂದು ಫೋರ್ಸ್ ಇರಲಿಕ್ಕೆ ಶಕ್ತಿ ಇಲ್ಲ. ಇವತ್ತು ನಮಗೆ ಕೆಟ್ಟದ್ದು ಬೇಡಪ್ಪ ಅಂದರೆ ಕೆಟ್ಟದ್ದು ಇದ್ದಲ್ಲೇ ಒಳ್ಳೇದು ಗೊತ್ತಾಗ್ತಾ ಇದೆ. ಕೆಟ್ಟದ್ದು ಇದ್ದಲ್ಲೇ ಒಳ್ಳೇದು ಅರ್ಥ ಆಗ್ತಾ ಇದೆ. ರಾವಣ ಅಂತ ಒಬ್ಬ ಇದ್ದ ಅಂತ ತಿಳ್ಕೊಂಡು ರಾಮನಿಗೆ ಕಿಮ್ಮತ್ ಬಂತು. ಕಂಸ ಅಂತ ಒಬ್ಬ ಇದ್ದ ಅಂತ ತಿಳ್ಕೊಂಡು ಕೃಷ್ಣನಿಗೆ ಕಿಮ್ಮತ್ ಬಂತು. ಕಂಸ ಇರ್ಲಿಕ್ಕಂದ್ರೆ ಹೋಗಿ ಕೃಷ್ಣನಿಗೆ ಏನು ಕೆಲಸ ಬಂತು? ರಾವಣ ಇಲ್ಲದೆ ಹೋಗಿದ್ರೆ ರಾವಣಿಗೆ ಕೆಲಸ ಏನಿತ್ತು? ಮತ್ತು ರಾಮ ದೇವರು ಹಾಕಿದ್ದಿಲ್ಲ. ಅದಕ್ಕೆ ಒಂದಕ್ಕೊಂದು ಪೂರಕ. ಇಂಥ ಒಂದು ಅದ್ಭುತ ಶಕ್ತಿಯ ಸಿದ್ಧಾಂತವನ್ನು ಮಹಾಶಾಬರಿಯ ಮೂಲಕ ಕಲಿತಾ ಇದ್ರು. ಈ ಮಹಾಶಾಬರಿ ಕಲಿಸ್ತಾನೇ ಇದ್ರು, ಆದರೆ ನಡುವೆ ಇದ್ದಕ್ಕಿದ್ದಂತೆ ಲುಪ್ತ ಆಗಿಬಿಡ್ತು ಜ್ಞಾನ. 64 ನಾಲೇಜಸ್ ಕಲಿಸ್ಬೇಕನ್ನೋದು ಲುಪ್ತ ಆಯಿತು. ಈ ನಾಲೇಜಸ್ಸನ್ನು ನಲಂದ ತಕ್ಷಶಿಲಾ ಅಂತಕ್ಕಂಥ ವಿದ್ಯಾರ್ಥಿಗಳ ಅವಾಗ ಇದು ಇನ್ನೂ ಎಷ್ಟೋ ವರ್ಷ 1000 ವರ್ಷಗಳ ಹಿಂದೆ ಅದರಾಗ ಎಲ್ಲ ವೇದದೊಳಗೆ ಉಪನಿಷತ್ತೊಳಗೆ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದರು. ಛಾಂದೋಗ್ಯ ಉಪನಿಷತ್ತಲ್ಲಿ ಕೆಲವು ಶ್ಲೋಕಗಳು, ಅಥರ್ವಣ ವೇದದಲ್ಲಿರ್ತಕ್ಕಂಥ ಶ್ಲೋಕಗಳು ಇಂಥದ್ದೊಂದು ವಿದ್ಯೆ ಇತ್ತು ಅನ್ನೋದಕ್ಕೆ ಪ್ರೂವ್ ಮಾಡ್ಕೊಡ್ತಾವೆ ಅಂತ ಇಂಥ ವಿದ್ಯೆಯನ್ನು ಅವ್ರು ಕಲಿಸ್ತಿದ್ರು. ಅದಕ್ಕೆ ನೀವು ನೋಡಿದಿರ ರಾಮ ಅಹಲ್ಯ ಕಲ್ಲಾಗಿದ್ದಂತೆ. ರಾಮ ಅಹಲ್ಯನ್ನು ಮುಟ್ಟಿದ ಕೂಡಲೇ ಆಕೆ ಬಿದಿರು ತಳಿತಾರ. ಮತ್ತು ರಾಮನ ಕೈಯಾಗಿ ಏನಿತ್ತು? ರಾಮನ ಕೈಯಾಗಿ ಏನಿತ್ತು? ಹಂಗಾದ್ರೆ ಮುಟ್ಟಿದ ಕೂಡಲೇ ಆಕೆ ಕಲ್ಲಿದ್ದಾಕೆ ಮತ್ತೆ ಅಹಲ್ಯಾಗಿ ಬರಬೇಕಾದ್ರೆ ರಾಮನ ಕೈಯೊಳಗೆ ಅಂಥದ್ದು ಶಕ್ತಿ ಏನಿತ್ತು? ಅದುವೇ ಈ ಶಕ್ತಿ ಅಲ್ಲ. ಕೃಷ್ಣ ಅಷ್ಟಾವಕ್ರೆ ಅಂತಕ್ಕಂಥ ಒಬ್ಬ ಗೂಣು ಬೆಂದಾಕಿ ಅಂತ ಆಕೆ ಕೌಸನಿಗೆ ಹೂ ಕೂಡ ಹೊರಟಿದ್ಲಂತೆ. ಹೀಗಿದ್ದಾಗ ಆಕೆ ಜಸ್ಟ್ ಹಿಂಗ್ಯಾಕದೆ ನಿನ್ನ ಬೆನ್ನಂತ ಹೀಗೆ ತಾಟಿದಂತ ಆಕೆ ಶೀದಾಗ್ಬಿಟ್ಟಂತ ಸುಂದರಿ ಆದಂತ. ಹಾಗಾದ್ರೆ ಕೃಷ್ಣನೊಳಗೆ ಅಂತ ಶಕ್ತಿ ಏನಿತ್ತು? ಪುರಾಣ ಪುಣ್ಯಗತಿಯೊಳಗೆ ಯಾರು ದೇವತಾ ಪುರುಷರಂತ ಟ್ರೀಟ್ ಮಾಡ್ತಾರೋ ಅವ್ರನ್ನ ಅವರ ಹಿಂದೆ ಏನಿತ್ತಪ್ಪ ಅಂದ್ರೆ ಸಾಮಾನ್ಯ ಜನರಿಗಿಂತ ಹೆಚ್ಚಿಗೆ ಅವರಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇದ್ದದಕ್ಕೆ ಅವರು ದೇವರಂತಕರು. ರಾಮ ದೇವರಲ್ಲ, ದೇವಾಂಶ ಸಂಪೂರ್ತ ಅಂದ್ರೆ ದೇವರ ಅಂಶವನ್ನು ತೆಗೆದುಕೊಂಡು ಇದಕ್ಕೆ ದೇವರು ಅಂತ. ಯಾಕಂದ್ರೆ ದೇವರ ನಮಗೆ ನಿರಾಕಾರ ದೇವರನ್ನ ಅನುಭವ ಮಾಡಿಕೊಳ್ಳಿಕ್ ಶಕ್ಯನೇ ಇಲ್ಲ. ನಮಗೆ ಆಕಾರ ಇರ್ತಕ್ಕಂಥ ದೇವರೇ ದೇವತಾನೆ. ಕೃಷ್ಣ ದೇವರು ಯಾಕಂದಪ್ಪ ಅಂದ್ರೆ ಕೃಷ್ಣ ಎಷ್ಟೋ ಮಂದಿಗೆ ನಮಗೆ ಕಾಟ ಕೊಡ್ತಕ್ಕಂಥ ಶಿಕ್ಷ ರಾಕ್ಷಸರು ಬಂದ ನಮ್ಮನ್ನ ಕಷ್ಟದಿಂದ ಪಾರು ಮಾಡಿದ ಅದಕ್ಕೆ ದೇವರ ಇಷ್ಟೇ. ಯಾರು ಯಾವಾಗ ಯಾವಾಗ ನಮಗೆ ನಮ್ಮನ್ನ ಕಷ್ಟದಿಂದ ಸಂಕಟದಿಂದ ಮತ್ತು ಬೇರೆ ಬೇರೆ ಸಂಕಷ್ಟಗಳಿಂದ ಉದ್ಧಾರ ಮಾಡ್ತಾರೆ ಅವ್ರನ್ನ ದೇವರಂತೂ ನಾವು ಒಪ್ಕೊಂಡಿದ್ದಾವೆ ಅಷ್ಟೇ. ಈ ಬ್ರೇಡ್ ನೀವೇ ನೋಡ್ರಿ, ಒಂದು ಯಾರ ನಿಮ್ಗೆ ಕಷ್ಟ ಕಾಲದಂತ ಯಾರು ಬಂದು ಒಂದು ಯಾರು ಅಷ್ಟು ಕೊಟ್ಟು ನಿಮಗೆ ಇದು ಮಾಡಿಸಿರಪ್ಪ ಅಂದ್ರೆ ದೇವ್ರು ಬಂದಾಗ ಬಂದ್ರಿ ನಿಮ್ಮನ್ನು ಸದಾ ನಿಮ್ಮನ್ನ ಸಹಾಯ ಮಾಡ ನೆನೆಸ್ತೀವಿ ಅಂತೀವ್ರು. ಸುಮ್ಮನೆ ಒಂದು ಸಣ್ಣ ಸಹಾಯ ಮಾಡಿದ್ದಕ್ಕೆ ಅದಕ್ಕೆ ಆ ದೈವಿ ಕಲ್ಪನೆ ಅಂತಂದ್ರೆ ಯಾರೋ ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡೋವ್ರಿಗೆ ಸಂಕಷ್ಟಕಾಲದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ದೇವರು ಅನ್ಕೊಂತ ಬಂದ್ವಿ. ಆದರೆ ಅಂಥದ್ದೊಂದು ಶಕ್ತಿ ಎಲ್ಲಿದಪ್ಪ? ಶಕ್ತಿ ಎಲ್ಲಿದಪ್ಪ? ಮಹಾಶಾಲಿ ಪರಮಾದ್ಭುತ ಶಕ್ತಿ ಅದು. ಆದರೆ ತಕ್ಷಶಿಲಾ ನಲಂದ ವಿಶ್ವವಿದ್ಯಾಲಯದೊಳಗೆ ಈ ಕುರಿತು ದಾಖಲೆಗಳು ಸುಟ್ಟು ಹಾಕ್ಬಿಟ್ರು. ಅದರಂತೂ ಇದೆಲ್ಲ ಮಾಹಿತಿ ಈ ಇದಂತ ಮುಂದೆ
ಕ್ರಿಸ್ತ ಕ್ರಿಸ್ತ ಪೂರ್ವದೊಳಗ ಇದೆಲ್ಲ ನಾಲೆಜ್ ಇತ್ತು. ಕ್ರಿಸ್ತ ಬಂದ ಇಲ್ಲಿ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ನೇಪಾಳ ನೇಪಾಳ ಮತ್ತು ಭಾರತ ಬೇರೆ ಇರಲಿಲ್ಲ, ಕೂಡೇ ಇತ್ತು. ನೇಪಾಳದ ಪ್ರದೇಶದೊಳಗೆ ಬಂದು ಈ ವಿದ್ಯೆಯನ್ನ ಶಾಬರಿ ವಿದ್ಯೆ ಲುಪ್ತವಾಗಿರ್ತಕ್ಕಂಥ ವಿದ್ಯೆ ಹೆಂಗೆ ಅವಶ್ಯಕ ಗೊತ್ತಿಲ್ಲ, ಈ ವಿದ್ಯೆಯನ್ನು ಕಲ್ತ್ಕೊಂಡು ಹೋಗಿ ಅವ ಹೀಲಿಂಗ್ ಟೆಕ್ನಾಲಜಿಯನ್ನ ಕಲಿಸ್ಲಿಕ್ಕೆ ಶುರು ಮಾಡ್ತಾನೆ, ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡಿ ಹೇಳಿ ಬೇಕಾದ್ರೆ ಇಲ್ಲಿ ಕ್ರಿಸ್ತನ ಫೋಟೋ ಅದ ಹಿಂಗೆ ಕೈ ಮಾಡ್ಯಾನ, ನಮ್ಮ ದೇವದೇವ ಅಂತ ಹೇಳಿ ಹಿಂಗೆ ಕೈ ಮಾಡ್ಯಾನ, ಹನುಮಂತ ಹಿಂಗೆ ಕೈ ಮಾಡ್ಯಾನ, ರಾಮ ಹಿಂಗೆ ಕೈ ಮಾಡ್ಯಾನ, ಶಿವ ಹಿಂಗೆ ಕೈ ಮಾಡ್ಯಾನ, ಲಕ್ಷ್ಮಿ ಹಿಂಗೆ ಕೈ ಮಾಡ್ತಾಳ, ಇದೇನಿದು ಇಲ್ಲಿಂದ ಶಕ್ತಿ ಪ್ರವಾಹ ಆಗುತ್ತದೆ ಅವ್ರ ಕೈಯೊಳಗೆ. ಅವ್ರು ನಮ್ಗೆ ಉದ್ಧಾರ ಮಾಡ್ತಾರ, ಅವ್ರ ಶಕ್ತಿಯನ್ನ ನಮ್ಗೆ ಶಕ್ತಿ ಕೊಡ್ತಾರ. ಅದಕ್ಕೆ ಶಕ್ತಿಯ ಸಂಕೇತವಾಗಿ ಈ ಹಸ್ತ ಬಂತು. ಕ್ರಿಸ್ತ ತನ್ನ ಬೈಬಲ್ನೊಳಗೆ ಮತ್ತು ಟೆನ್ ಕಮಾಂಡ್ಮೆಂಟ್ಸ್ ಅಂತ ಒಂದು ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾನೆ. ಐ ಆಮ್ ನಾಟ್ ಎ ಎಂಜಿಲ್, ಐ ಆಮ್ ನಾಟ್ ಗಾಡ್, ಐ ಆಮ್ ಎನ್ ಎಂಜಿಲ್, ದೇವದೂತ ಅಂತ ನಾನು ದೇವರಂತ ಎದ್ದು ಹೇಳ್ಕೊಂಡೆ. ನಾನು ದೇವದೂತ, ನಾನು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಬಲ್ಲೆ, ನಾನು ನಿಮ್ಮನ್ನು ರಕ್ಷಿಸಬಲ್ಲೆ, ನಾನು ನಿಮ್ಮನ್ನು ಚಿಕಿತ್ಸೆಗೆ ಒಳಪಡಿಸಬಲ್ಲೆ, ಇದೆಲ್ಲ ಹೇಳ್ತಾರೆ. ಟೆನ್ ಕಮಾಂಡ್ಮೆಂಟ್ಸ್ನೊಳಗೂ ಇದು ಬರೀತಾರೆ. ಆಫ್ಟರ್ ಕ್ರಿಸ್ತ, ಕ್ರಿಸ್ತನ ನಂತರ ಬರ್ತಕ್ಕಂಥ ಪೋಪ್ಸ್ ಪ್ರೀಸ್ಟ್ಸ್ ಅಂತ ನಾವು ಏನಂತೀವಲ್ಲ, ಇವರೆಲ್ಲ ಇದನ್ನೇ ಕಲಿಸ್ತಾ ಬಂದರು. ಟೆನ್ ಕಮಾಂಡ್ಮೆಂಟ್ನೊಳಗು ಅವಾಗ ಕ್ರಿಸ್ತ ಹಿಂಗೆ ಹೇಳ ಅಂತ ಹೇಳ್ಬೋದು. ಎಲ್ಲರೂ ಹೂ ಅಂತಿದ್ರು ಹೋಗಿದ್ರು, ಹೂ ಅಂತಿದ್ರು ಹೋಗಿದ್ರು, ಕಲಿತಿದ್ರು ಹೋಗಿದ್ರು. ಮುಂದೆ ಕೆಲವು ವರ್ಷಗಳ ನಂತರ ಒಬ್ಬ ಇದ್ದಕ್ಕಿದ್ದಂತೆ ಒಬ್ಬ ಶಾಣೆ ವಿದ್ಯಾರ್ಥಿ, ಐ ಆಮ್ ನಾಟ್ ಗಾಡ್, ಐ ಆಮ್ ಎಂಜಿಲ್, ಐ ಕ್ಯಾನ್ ಹೀಲ್ ಯು, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ದಿಸ್ ಅಂತಕೊಂಡು ಕ್ರಿಸ್ತ ಹೇಳಿರಲ್ಲ, ನಾವು ಹೆಂಗೆ ಮಾಡ್ಬೋದು ಇದನ್ನ ಅಂತ ಕೇಳೋ. ಕ್ರಿಸ್ತ ನಾವೇ ಇದನ್ನು ಕಲಿತಿದ್ದೀನ, ಮತ್ತು ನಾ ಹೆಂಗೆ ಇದನ್ನು ಹೀಲ್ ಮಾಡಬಲ್ಲೆ ಅವ್ ಗೊತ್ತಿರಲಿ, ಹೇಳ್ಕೊಂತ ಬಂದಾರೆ ಬಟ್ಟ ಬಟ್ ಯಾರಿಗೆ ಗೊತ್ತಿಲ್ಲ. ಅವಾಗ ತಲೆ ಕೆಡ್ತದ ಕ್ರಿಸ್ತಂದು ಪ್ರೀಸ್ಟ್ ಕಾಲೇಜ್ ಪ್ರಿನ್ಸಿಪಾಲ್ ಅವ ಡಾಕ್ಟರ್ ಉಸಿಯರ್ ತಿಳ್ಕೊಂಡು ಅವ್ನು ನಾಚಿಕನಿಸ್ತದ, ನಾ ಹೇಳ್ಕೊಂತ ಬಂದೀನಿ ಬಟ್ ಯಾಕಂದ್ರೆ ನನಗೆ ಗೊತ್ತಿಲ್ಲಲ್ಲ ಅದಕ್ಕೊಂದು ತಲೆ ಕೆಡಿಸ್ಕೊಂಡು ಆತ ಹೀಗೆ ಕೂತಾಗ ಅಲ್ಲಪ್ಪ ಬೌದ್ಧ ಬಿಕ್ಕು ಬಿಟ್ಟೆ ಓದು ಬಿಕ್ಕು ಹಿಂಗೆ ಕೂತೀರಿ ಅಂತ ಅವ್ರಿಗೆ ಪರಿಚಯ ಇರ್ತದೆ. ಇಲ್ಲ ನನಗೆ ಈ ಬೈಬಲ್ನೊಳಗೆ ಟೆನ್ ಕಮಾಂಡ್ಮೆಂಟ್ ಹಿಂಗೆ ಬರ್ತದ ಈ ಎರಡೂ ಗ್ರಂಥದೊಳಗೆ ಅದು, ಬಟ್ ನನಗೇ ಗೊತ್ತಿಲ್ಲ. ಏ ನಮ್ಮ ಬುದ್ಧ ಧರ್ಮದೊಳಗೆ ಅದ್ರ ಬಗ್ಗೆ ಉಲ್ಲೇಖ ಅದ ಒಂದು ಹೆಂಗ ಅಂತ ಅಂದ್ರೆ ನಾನು ಎಲ್ಲಿ ಕಲಿಸ್ತಾರ, ಎಲ್ಲಿ ಕಲಿಸ್ತಾರ ನಾನು ಬನ್ನಿ ನೇಪಾಳಕ್ಕೆ ಅದು ಕರ್ಕೊಂಡ್ಬರ್ತಾನ ಬೌದ್ಧ ಬಿಕ್ಕು. ಅವಾಗ ಪಾಲಿ ಭಾಷೆಯೊಳಗೆ ನಮ್ಮ ಬುದ್ಧ ಧರ್ಮದೊಳಗೆ ಪಾಲಿ ಭಾಷೆಗಳು ಕರೀತಾರೆ, ಆ ಪಾಲಿ ಭಾಷೆಯನ್ನು ತರ್ಜುಮೆ ಮಾಡಿಕೊಂಡು ಈ ಡಾಕ್ಟರ್ ಉಸಿ ಕಲಿತಾರೆ. ಅದರೊಳಗೆ 21 ದಿವಸ ಸಾಧನೆ ಬಗ್ಗೆ ಹೇಳ್ತಾರೆ. ಈ 21 ದಿವಸ ಸಾಧನೆ ಮಾಡಿದಾಗ ನೀವು ಕೂಡ ನೀವೊಬ್ಬ ಒಂದು ದೈವಿ ಚಿಕಿತ್ಸಕರಾಕಿರಿ, ದೈವಿ ಡಿವೈನ್ ಹೀಲರ್ ಹಾಕಿರಿ ಅಂತಕೊಂಡು ಉಲ್ಲೇಖ ಇರ್ತದೆ. ಅದನ್ನು ಬಂದು ಎಕೋಹೊಮ ಅಂತಕೊಂಡು ಜಪಾನ್ಗಳ ಒಂದು ಬೆಟ್ಟದು ನಮ್ಮಲ್ಲೇ ಸಹ್ಯಾದ್ರಿ ಬೆಟ್ಟ, ವಿಂಧ್ಯಗಿರಿ ಬೆಟ್ಟ, ಹಿಮಾಲಯ ಬೆಟ್ಟ ಅಂತ ಹೆಂಗಂತೀವಿ ಅಲ್ಲಿ ಎಕೋಹೊಮ ಅಂತ. ಆ ಬೆಟ್ಟದ ಮೇಲೆ ಕೂತ್ಕೊಂಡು 21 ದಿವಸ ಧ್ಯಾನದಲ್ಲಿ ಕೂಡ್ತಾರ. 20 ದಿವಸದವರೆಗೆ ಏನೂ ಅನಿಸೋದಿಲ್ಲ, ಅವನು ಏನೂ ಅನಿಸೋದಿಲ್ಲ, ಹಿಟ್ಟು ಬಂದ್ಬಿಡುತ್ತ ಇವೆಲ್ಲ ಬೋಗಸಿದು ಗ್ರಂಥ ಅಂತ ತಿಳ್ಕೊಂಡು ಅನಿಸ್ತದೆ. ಅದಕ್ಕೆ ಸರ್ ಮನಸ್ಸಿನ ಬಂದು ಬರ್ತದೆ 20 ದಿವಸ ಆಗೈತಿ, 21 ದಿವಸ ಅಂತ ಯಾರು ನೋಡೋದು ತಡಿ ಅಂತ ಹೇಳ್ಕೊಂಡು ಕೂಡ್ತಾರ. 21 ದಿವಸ ಮುಗಿಯುವ ಕೊನೆಯ ಕ್ಷಣದೊಳಗೆ ಒಂದು ಬಾಹ್ಯ ಆಕಾಶದೊಳಗಿಂದ ಒಂದು ಚಿಕ್ಕಿಯ ಆಕಾಶದೊಳಗೆ ಒಂದು ಬಂದು ಟಕ್ ಅಂದುಕೊಂಡು ಆದ್ಯ ಚಕ್ರ ಹೊಡೆದಂಗಾಗತ್ತೆ. ಅವನ ಮೈ ಎಲ್ಲ ರೋಮಾಂಚನ ಆಗ್ತದೆ. 20 ದಿವಸ ಉಪವಾಸ ಮಾಡಿ ಧ್ಯಾನ ಕೂತದೆಲ್ಲ ಪರಿಹಾರ ಆಗುತ್ತೆ, ಹಗುರಾಗ್ತದೆ. ಅವಾಗ 20 ದಿವಸ ಮುಗಿತೈತಿ, ಒಂದು ಆನಂದ ಭಾವ, ಆನಂದ ಭಾವದಿಂದ ಎಕೋಹೊಮ ಬೆಟ್ಟದಿಂದ ಕೆಳಗೆ ಬರ್ತಾನ. ಈ ಹೊಟ್ಟೆ ಹಸಿರುತ್ತೆ, ಹೊಟ್ಟೆ ಹಸಿರಬೇಕಾದ್ರೆ ಒಂದಲ್ಲ ಅಲ್ಲೊಂದು ಖಾನಾವಳಿ ಅದೇ ಒಂದು ಹೋಟೆಲ್ ಬರ್ತದೆ. ಹೋಟೆಲ್ ಬಂದ ಕೂಡ ಅವಾಗ ಆರ್ಡರ್ ಕೊಟ್ಟು ಕೈ ತಗೊಂಡು ಹಿಂಗೆ ಕೂಡಬೇಕಾಗಿ ಅವ್ನ ಹೋಟೆಲ್ ಮಾಲೀಕ ನಮ್ಮ ಮಗಳು ಸಣ್ಣ ಮಗು ಅಳ್ತಿರ್ತದೆ. ಯಾಕೆ ಅಳ್ತಾರ, ಯಾಕೆ ಅಳ್ತಾರ, ಕಲ್ಲು ಬೇಕು ಸುತ್ತಕ್ಕಿದ್ದು ಅದು ಕಳಕ ಹೌದಾ, ಎಲ್ಲಿ ಮಗು ಅದು ಪ್ರೀತಿಯಿಂದ ಹಿಂಗೆ ಮುಟ್ತಾನ ಹಲ್ಲೋ ಕಮ್ಮಿ ಆಗ್ಬಿಡ್ತಕ್ಕೆ ತಕ್ಷಣ ನಕ್ಕೊಂಡು ಹೋಗ್ಬಿಡ್ತೈತಿ. ಅವ್ನು ಗಾಬರಿ ಬಿಡ್ತಾವ ಅವ್ನು ಪಾಲಕ ಏನು ಮಾಡಿದ್ದಾರೆ ಅಂದ್ಕೊಂಡು ಅವಾಗ ಮುಗಿಸುತ್ತ ಓ ಐ ಗಾಟ್ ದಟ್ ಪವರ್ ಅಂತ, ಐ ಗಾಟ್ ದಟ್ ಪವರ್ ಅನ್ನಿಸುತ್ತೆ. ಅವಾಗ ಮತ್ತು ಅವನೇ ಮುಂದೆ ಊಟ ಮಾಡಿ ಹಿಂಗೆ ಬರ್ತಿರ್ಬೇಕಾದ್ರೆ ಎಣ್ಣೆ ಬಿಡ್ತಾನ ಹೆಗ್ಗಲ್ಲಿ ಪೆಟ್ಟು ಹತ್ತದ ರಕ್ತ ಬರೋಕ್ಕೆ ಓದಿಯವರೇ ಹಿಡ್ಕೋತಾರ ಪೂರ ಮಾಯ ಆಗುತ್ತದೆ. ಓ ದಿಸ್ ಇಸ್ ಚಮತ್ಕಾರ ಅಂತಾರ
ಮುಂದೆ ಅವರು ತನ್ನ ಇದಕ್ಕೆ ಬರ್ತಾನೆ ಕಾಲೇಜಿಗೆ ಎಲ್ಲರಿಗೂ ಮುಟ್ಕೊಂತ ಹೋಗ್ತಾನೆ. ಎಷ್ಟು ಫೇಮಸ್ ಆಗ್ತಾನಪ್ಪ ಅಂದರೆ ಯಾರಿಗಾರ ಏನಾರು ತೊಂದರೆ ಆದಪ್ಪ ಅಂತಂದರೆ ಏ ಅವ್ನ್ಕೊಂಡು ಮುಟ್ಟಿಸಬಿಡಲೆ, ಅವ್ನ್ಕೊಂಡು ಮುಟ್ಟಿಸಬಿಡಲೆ ಗುಣ ಆಕೈತಿ, ಹಿಂಗೆ ಮುಟ್ಸು ಮುಟ್ಸು ಸ್ವಾಮಿ ಮುಟ್ಸು ಸ್ವಾಮಿ ಅಂತ ತಿಳ್ಕೊಂಡು ಬರೀ ಮುಟ್ಟು ಮುಟ್ಟು ಸ್ವಾಮಿ ಅವ ಹಿಂಗೆ ಬೀಳದು ಬೀಳ್ತದೆ. ಆದ್ರೆ ಮುಂದೆ ಬರ್ತು ಬರ್ಬರ್ತು ಅವ್ನಿಗೆ ಬೇಜಾರಾಗುತ್ತೆ, ಎಲ್ಲರೂ ತುಚ್ಚವ್ರು ಮಾಡ್ತಾರೆ. ಆದರೆ ಬರೆದು ಮುಟ್ಟಿದ ಮೇಲೆ ಮುಟ್ಟಿದ ಕಮ್ಮಿ ಆದ ದಂಡೆ ಮತ್ತೆ ಹಿಂಗೆ ತುಚ್ಛವಾಗಿ ಆದರೆ ಪುಕ್ಕಟ್ಟಿಯಾಗಿ ಏನು ಸಿಗ್ತದ ಮಂದಿ ಕಿಮ್ಮತ್ ತಿಳಿದಿಲ್ಲ. ಈ ನೋಡಿ ಈಗ ನಾ ಪುಕ್ಕಟ್ಟಿ ಔಷಧ ಕೊಡ್ತೀನಿ, ಕಮ್ಮಿ ಆದರೆ ಚಲೋ ಆಗ್ತಾರೆ, ಕಮ್ಮಿ ಆಗ್ತದೆ ಪುಕ್ಕಾಟ್ ತೊಗೊಂಡು ಏನು ಅವತ್ತ ಪುಕ್ಕಾಟ್ ಕೊಡೋಕ್ಕಾಗ್ತಾರಮ್ಮ ಹಿಂಗೆ ಅಂತಾರೆ. ಹೌದಾ, ಎದಕ್ಕೂ ಒಂದು ಹೆಸರು ಇಡ್ತಾರೆ ಅಂದರೆ ಪುಕ್ಕಟೆ ಸಿಕ್ಕಿದ್ದಕ್ಕೆ ಯಾವುದೂ ಬೆಲೆ ಇರೋದಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ಅವತ್ತಿಂದ ಏನು ಮಾಡ್ತಾನವ ನೀವು ಇನ್ನೊಂದು ಕಡೆ ಮುಟ್ಟಿಸ್ಕೋಬೇಕಾದಪ್ಪ ಅಂದ್ರೆ ಏನರ ಬಂದ ಅಲ್ಲಿ ದೇವ್ರ ಹುಂಡಿ ಆಗಿ ಬರಲಿ ಹಿಂಗೆ ಶುರು ಆಗುತ್ತೆ. ಆಮೇಲೆ ಪುಕ್ಕಟ್ ಕೊಡೋದು ನಿಂತು ಬಿಡ್ತದೆ, ಆಯ್ತು ಇಲ್ಲಿಂದ ಶುರು ಆಗುತ್ತೆ ಅವಾಗ ಇದು ಇದರದ ಸಂಪೂರ್ಣ ಜ್ಞಾನ ಗೊತ್ತಾಗುತ್ತೆ. ಇದರೊಳಗೆ ನಿಖರವಾಗಿ ನಮ್ಮನ್ನು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೂ ಉಪಡ್ತಕ್ಕಂಥ ಶಕ್ತಿ ಅದ ಅನ್ನೋದು ಪ್ರೂವಾದಾಗ ಇದನ್ನು ನಾನು ಸತ್ರ ಮತ್ತು ನನ್ನೊಂದಿಗೆ ಹೋಗಬಾರ್ದು ಅಂದ್ಕೊಂಡು ಒಂದು ನಾಲ್ಕೈದು ಮಂದಿಗೆ ಅವಾಗ ಕಲಿಸ್ತಾನೆ. ಅವಾಗ ಇಟ್ಟಕಟ ವಿಲಿಯಂ ರ್ಯಾಂಡರ್ ಮತ್ತು ಚುಜುರು ಹಯಾಸಿ ಅಂತ ತಿಳ್ಕೊಂಡು ಒಂದು ನಾಲ್ಕೈದು ಮಂದಿ ಕಲಿಸ್ತಾರ. ಕಲಿಸಿದ ಮೇಲೆ ಅವನ ದೇಹಾಂತ ಆಗ್ತದೆ, ಇವ್ರ ಮುಂದೆ ಪ್ರಚಾರ ಮಾಡ್ತಾರೆ. ಮುಂದೆ 1986 ಇಂಡಿಯಾಗೆ ತೊಗೊಂಡ್ಬರ್ತಾರೆ ವಿದ್ಯೆ. ನಾನು ಕಲಿತೆ ಪ್ರಾಕ್ಟೀಸ್ ಮಾಡಿದೆ, ಮುಂದೆ ಇದನ್ನು ಕಲಿತು 16 ಮೇಲೆ ಹಿಮಾಲಯಕ್ಕೆ ನಾನು ಅನ್ನಪೂರ್ಣ ಗಿರಿಸಲಿಕ್ಕೆ ಹೋದಾಗ ನಾ ಈ ವಿದ್ಯೆ ಬಗ್ಗೆ ಮಾತಾಡಕತ್ತೀನಿ, ನಾ ಇದನ್ನು ಕಲ್ತೀನಿ ಅಂದ್ಕೊಂಡು ಅವ ಏನು ಮಾತಾಡಲಿಲ್ಲ. ಅವ್ರು ನಮ್ಮವರೇ ಲಿಂಗಾಯತ್ ಸ್ವಾಮಿ ಒಬ್ಬರು, ಅವರು ಅವರ 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 ಒಬ್ಬ ಗೆಳೆಯ ಇಬ್ಬರು ಆ ವಿದ್ಯೆನ ಕಲ್ತವರಿದ್ರು. ಅವ್ರು ಏನು ಮಾತಾಡಲಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟ ಮಗು ನಾನು ಕೊಮಕ್ಕೆ ಹೋಗ್ಬಿಟ್ಟು ಬಂದು ಅಷ್ಟು ಪವರ್ ನಾ ಎಲ್ಲಿದ್ದೀನಿ ಗೊತ್ತಾಗಲಿಲ್ಲ. ಮುಂದೆ ಅಲ್ಲಿ ಬಂದರು, ಎಷ್ಟೋ ಜನ ಬರ್ತಿದ್ರು, ಇಷ್ಟು ಮುಟ್ತಿದ್ರು ಅವರು ಗುಣ ನೀವು ರೇಖಿ ತೊಗೊಂಡ್ರಿ ನನ್ನ ತಂದೆ ಯಪ್ಪ ನಾನು ರೇಖಿ ಬಗ್ಗೆ ಹೇಳಕತ್ತೀನಿ ನೀವು ಅದು ಮಾಡೋದಿಲ್ಲ ರೇಖಿ ಹೇಳೋದನ್ನು. ಇದು ನಮ್ಮ ಭಾರತೀಯ ಆರ್ಷ್ಯ ವಿದ್ಯೆ ಒಳಗೆ ಒಂದಾದಂಥ ಮಹಾಶಾಬರಿ ವಿದ್ಯೆಯನ್ನು ನಾವು ಪ್ರಯೋಗ ಮಾಡ್ತಾ ಇದ್ದು ಅಂತ ಅಬ್ಬ ಅಂತ ನನಗಿಂತ ಅದ್ಭುತ ಇದೆ ಶಕ್ತಿ, ನಾ ಏನು ಪಡ್ಕೊಂಡಿನಿ ಅದಕ್ಕಿಂತ ಅದ್ಭುತ ಇದೆಯಲ್ಲ ಅಂದ್ಕೊಂಡೆ. ಆಗ ನನಗೂ ಈ ವಿದ್ಯೆ ಕಲಿಸಿದೆ ಅಂತಂದೆ, ಆ ನಾನು ಮಹಾಶಾಬರಿ ವಿದ್ಯೆಯನ್ನು ತಗೊಂಡೆ. ಸೊ ನಮಗೆ ಹೆಂಗದಪ್ಪ ಅಂದರೆ ನಮಗೆ ಫಾರಿನ್ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಸಾಮಾನು ತಂದು ನಾ ಫಾರಿನಿಂದ ಈ ಕ್ಯಾಮ್ರಾ ತಂದೆ ಫಾರಿನಿಂದ ಸುಟ್ಕೇಸ್ ತಂದೆ ಹೇಳ್ತೀವಲ್ಲ, ಹಂಗೆ ನಮಗೆ ಫಾರಿನ್ ಹುಚ್ಚು ಭಾಳ. ಒಂಥರ ಏನಾಯ್ತು, ಒಂದು ಸುಟ್ಕೇಸು ನಮ್ಮ ಗೆಳೆಯ ತಂದಿಲ್ಲ, ಅದ್ರ ಮ್ಯಾಗ ಮೇನ್ ಇನ್ ಇಡ್ಲಿ ಅಂತ ಬರ್ತಿತ್ತು. ಮೇನ್ ಇನ್ ಇಡ್ಲಿ ಅಂದ್ರೆ ನಾ ಇಡ್ಲಿ ತಂದೇನೆ ಭಾಳ ಚಂದ ಭಾಳ ಚಂದ ತಂದ. ಒಮ್ಮೆ ನಾ ಹಿಂಗೆ ಹೇಳ್ಕೊತ ಕುಂತಾಗ ಆ ಹುಡುಗ ಅವ್ರ ಮಗ ಆಡ್ಕೊಂತ ಮೇಲೆ ಇಡ್ಲಿ ಬರೆದಿದ್ದು ವ್ಯಾಪಾರ ಇತ್ತಲ್ಲ ಒಂದು ಇದು ಅದಕ್ಕೇನು ತಿರೋದಕ್ಕೆ ಲೇಬಲ್ ಅದನ್ನು ಕಿತ್ತಿ ಬಿಟ್ಟ. ಅದ್ರ ತಳಗಣ ಮೇಡ್ ಇನ್ ಇಂಡಿಯಾ ಅಂತಿತ್ತು, ಮೇಡ್ ಇನ್ ಇಂಡಿಯಾ ಇದ್ರ ಮ್ಯಾಗ ಇವ್ರು ಮೇಡ್ ಇನ್ ಇಡ್ಲಿ ಅಂತಿತ್ತು. ನಾ ಇದನ್ನ ಯಾಕೆ ಹೇಳ್ತೀನಿ, ಈ ದೃಷ್ಟಾಂತವ್ರು ಯಾಕೆ ಹೇಳ್ತೀರಪ್ಪ ಅಂತಂದ್ರೆ ಮಹಾಶಾಬರಿ ಅಂತಕ್ಕಂಥದ್ದು ನಮ್ಮ ವಿದ್ಯೆ, ಈ ವಿದ್ಯೆ ಮ್ಯಾಗ ರೇಖಿ ಅಂತ ಹೇಳಿಟ್ಟರು. ಇದು ಎರಡೂ ಒಂದೇ, ಮಹಾಶಾಬರಿ ಈ ವಿದ್ಯೆಯನ್ನು ಕಲ್ತವ್ರು ಅವರೇ, ನಮ್ಮಿಂದಲೇ ಕಲ್ತದ್ದು ಭಾರತದಿಂದಲೇ ಕಲ್ತದ್ದು, ಬಟ್ ಅವರು ರೇಖಿ ಅಂತ ಹೇಳಿಟ್ಟು ನಮ್ಮ ಮಹಾಶಾಬರಿ ವಿದ್ಯೆಗೆ ಅವರು ರೇಖಿ ಅಂತ ಹೇಳಿ. ಇದು ಸ್ಪಷ್ಟವಾಗಿ ಗೊತ್ತಿದೆ, ಇದನ್ನು ಯಾರು ಹೇಳೋದಿಲ್ಲ, ಇದನ್ನು ಯಾರ್ಯಾರು ಹೇಳೋದಿಲ್ಲ. ಯಾಕಂದರೆ ನಮ್ಮ ಬರೀ ರೇಖಿ 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 ಅಂತ ಗೊತ್ತಕರೆ ಅದರ ರೇಖೆಯ ಹಿಂದಿನ ಇತಿಹಾಸ ಇದು ನಮ್ಮದು ಅನ್ನೋದು ಯಾರಿಗೂ ಗೊತ್ತಿರೋದು ರೇಖಿ ಟೀಚರ್ ಗೊತ್ತಿಲ್ಲ. ಸೊ ಈ ವಿದ್ಯೆಯನ್ನು ನಾವು ಕಲಿತ ಮೇಲೆ ಅಲ್ಲಿ ಇಲ್ಲಿ ರೇಖಿಯೊಳಗೆ ಅನೇಕ ಚಿಹ್ನೆಗಳು ಬರ್ತವೆ, ಸಿಂಬಲ್ಸ್ ಅಂತೀವಿ ನಾವು. ಒಂದೊಂದು ಸಿಂಬಲ್ಸ್ಗಳು ಭಾಳ ಅದ್ಭುತ ಶಕ್ತಿ ಅದ. ಅವರು ಜಪಾನ್ನ ಗುರು ಆಗಿದ್ದ, ಅದಕ್ಕೆ ಜಪನೀಸ್ ಸಿಂಬಲ್ ಅನ್ನು ಬಳಸಿದರು. ಮಹಾಶಾಬರಿ ನಮ್ದಿರೋದ್ರಿಂದ ನಮ್ಮವರು ನಮ್ಮ ಸಿಂಬಲ್ ಅನ್ನು ಬಳಸಿದರು. ಆದರೆ ಎಲ್ಲವೂ ಸಿಂಬಲ್ಗಳು ಒಂದೇ, ಅದು ಜಪಾನದ್ದು ಇದು ಇಂಡಿಯಾದ ಅಂತ ನಾವೇನು ಭೇದ ಭಾವ ಮಾಡಬಾರ್ದು. ಯಾಕಂದ್ರೆ ಪ್ರತಿಯೊಂದು ಅವ್ರ ಧರ್ಮದ ಅವ್ರ ಸಿಂಬಲು, ಆ ದೇಶದ ಅವ್ರ ಸಿಂಬಲು, ಅದಕ್ಕೂ ಶಕ್ತಿ ಅದು, ಅದ್ಭುತ ಶಕ್ತಿ ಅದು. ನಾನು ಈಗಲೂ ಹೇಳ್ತಿರಲ್ಲ ರೇಖೆಯೊಳಗೆ ಬರ್ತಕ್ಕಂಥ ಒಂದು ಕರುಣಾರೇಖೆ ಅಂತ ಬರ್ತದ, ಅವೆಲ್ಲ ಸಿಂಬಲ್ ಬಳಸಿದಾಗ
ಮೈ ನಡುಗ್ತದ ಮತ್ತು ಅದು ನಂಬಲಿಕ್ಕೆ ಆಗದಷ್ಟು ಅದ್ಭುತ ಕೆಲಸಗಳು ಅದ್ಭುತ ಆಗ್ತವೆ. ನಮ್ಮ ಭಾರತೀಯ ಸಿಂಬಲ್ಗಳು ಗೊತ್ತಿದ್ದಲ್ಲ, ಓಂ ಓಂ ಭಾರತೀಯ ಒಂದು ಪವಿತ್ರ ಚಿನ್ನ ಅದು. ಬರೀ ಅದನ್ನು ಬಳಸೋದ್ರಿಂದ, ಬರೀ ಅನ್ನೋದ್ರಿಂದ ಅದ್ಭುತ ಶಕ್ತಿ ಬರ್ತದೆ. ಸ್ವಸ್ತಿಕ ಪರಮಾತ್ಮತ ಶಕ್ತಿ ಅದ. ಅದಕ್ಕೆ ರೇಖೆಯೊಳಗೆ ಈ ಸ್ವಸ್ತಿಕ ಅದಕ್ಕೆ ಇವಾಗಲೂ ಕೂಡ ನಮಗೆ ದೀಪಾವಳಿ ಹಬ್ಬದೊಳಗೆ ಸ್ವಸ್ತಿಕ್ ಬರೀತಾರೆ, ಓಂ ಬರೀತಾರೆ, ಮತ್ತು ಶುಭ ಲಾಭ ಬರೀತಾರೆ, ಕೆಲವು ವರ್ಡ್ಗಳನ್ನು ಬರೀತಾರೆ. ವರ್ಡ್ ಅಂದ್ರೆ ಅದ ಶಬ್ದಗಳಲ್ಲಿ ಶಕ್ತಿ ಅದು. ಅದಕ್ಕೆ ಗಾದಿ ಮಾತದ, ಮಂತ್ರವಲ್ಲದ ಶಬ್ದವಿಲ್ಲ, ಮಂತ್ರವಲ್ಲದ ಶಬ್ದವಿಲ್ಲ, ಔಷಧಿ ಗುಣವಿಲ್ಲದ ಸಸ್ಯವಿಲ್ಲದ. ಪ್ರತಿಯೊಂದು ಸಸ್ಯದೊಳಗೆ ಔಷಧಿ ಗುಣ ಅಂತ, ಬಟ್ ಅವ್ರು ಗೊತ್ತಿಲ್ಲ ಅಷ್ಟೇ. ಯಾವುದಕ್ಕಿದೆ, ಯಾವುದಕ್ಕೆ ಬರ್ತದ ಅನ್ನೋ ಗೊತ್ತಿಲ್ಲ ಅಷ್ಟೇ. ಹಾಗೆ ಪ್ರತಿಯೊಂದು ಶಬ್ದಗಳು ಶಕ್ತಿ ಅದ, ಪ್ರತಿಯೊಂದು ಚಿಹ್ನೆಗಳು ಶಕ್ತಿ ಅದ, ಸಂಕಲ್ಪಗಳು ಶಕ್ತಿ ಅದ. ಹೌದಾ? ಆ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ನಾವು ನೀರೊಳಗಿದ್ದು ಅಗಸ ಬಾಯಾರಿಸತ್ತಂತ ಹೊಗ್ಯಾಕ ಹೊಗ್ಯಾನ ಅಗಸ ನೀರಾಗದಾನ, ಹೊಗ್ಯಾಕ ಹತ್ತ್ಯಾನ ನೀರಾಗದಾನ, ನೀರ ಹಿಡ್ದಾನ, ಆದ್ರೆ ಅವ್ನು ನೀರಡಿಗೆ ಬಂದು ಸತ್ತಂತ. ಹಂಗ ನಾವು ಶಕ್ತಿಯ ಕೂಡ ಅದೀವಿ, ನಮ್ಮೊಂದಿಗೆ ಶಕ್ತಿ ಅದ, ಬಟ್ ಆ ಶಕ್ತಿಯನ್ನು ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೆಂಗಪ್ಪ? ಈಗ ಮೊಬೈಲ್ ಅದ, ಮೊಬೈಲ್ನಾಗ ಈ ಚಮತ್ಕಾರ ಅದು. ಮೊಬೈಲ್ ನಮ್ಮ ಜೀವನ, ನಮ್ಮ ನಮ್ಮದೇ ಪ್ರತಿರೂಪ ಅದು. ಪ್ರತಿಯೊಂದು ನಮ್ಮ ದೇಹವನ್ನು ನೋಡಿಕೊಂಡೇ ಮತ್ತೆ ಮೊಬೈಲ್ ಮಾಡಿದ್ದು ಕಲ್ಪನೆ ಬರುತ್ತೇನೆ. ಹಿಂಗೆ ಅದು ಏನು ಮ್ಯಾಗ ಏನು ಇದು ಬರ್ತದಲ್ಲ, ಅದ್ರ ಮ್ಯಾಗ ಗೊತ್ತಿರಿ ಏನು ಚಮತ್ಕಾರ ಅಂತ ಗೊತ್ತದನ್ನ. ಹಿಂಗೆ ಗೊತ್ತಿರಿ ವಾಟ್ಸಪ್ ಕಾಲ್, ಹಿಂಗೆ ಗೊತ್ತಿರಿ ಆ್ಯಪಲ್ ಸ್ಟೋರ್ಸ್, ಇದು ಯಾವ್ದು ಆ್ಯಪ್ ಸ್ಟೋರ್ಸ್ ಬರ್ತಾವ, ಅದನ್ನೇ ಗೊತ್ತಬೇಕಾದನ. ಅದು ಒಂದು ಗೊತ್ತದಾಗ ಎಲ್ಲ ಬಿಸ್ಕೊತಾವ. ಸಿಂಪಲ್ ಅದು, ನಿರ್ಜೀವ ಅದು. ನಿರ್ಜೀವ ಮೊಬೈಲ್ ಒಳಗೆ ಇಷ್ಟು ಒತ್ತಿದ್ರೆ ಇದಾಗುತ್ತಪ್ಪ ಅಂದ್ರೆ ಮನುಷ್ಯನ ಮ್ಯಾಗ ಒತ್ತಿದ್ರೆ ಏನಾಗಲಿಲ್ಲ. ಒಂದು ತಟ್ಟಿ ಒಂದು ಏನು ಟಿ ವಿ ಡಿಸ್ಕ್ ಅಂತಿರಲ್ಲ, ಟಿ ವಿ ಡಿಸ್ಕ್ನಿಂದ ಒಂದು ಎಲ್ಲ ಬರ್ತಾವೆ. ಎಲ್ಲ ಎಷ್ಟು ಚಾನಲ್ ಬರ್ತಾವೆ? ಒಂದು 172 ಚಾನಲ್ ಬರ್ತಾವೆ. 172 ಚಾನಲ್ ಯಾವುದು? ಒಂದು ಸಣ್ಣ ಡಿಸ್ಕ್ ಆಗುತ್ತೆ, ಅದು ತಗಡಿಂದ. ಒಂದು ತಗಡಿನ ಡಿಸ್ಕ್ನೊಳಗೆ ಆ ಇಡೀ ಕಾಸ್ಮಾಸ್ ಇರತಕ್ಕಂಥ ಎಲ್ಲ ಮೆಸೇಜು, ಹಾಂ, ಪಿಕ್ಚರ್ ಮೆಸೇಜು, ವಾಯ್ಸ್ ಮೆಸೇಜ್ ಎಲ್ಲ ಹೀರ್ಕೊಂಡು ನಮಗೆ ಇದು ಕೊಡ್ತದೆ. ಹೌದಾ? ಇನ್ನು ಈ ದೇಹ ಎಂಥ ಅದ್ಭುತ ಪರಮಾತ್ಮದ ದೇವರು ಕೊಟ್ಟಂಥ ಒಂದು ಅಮೂಲ್ಯ ಮೊಬೈಲ್ ಇದು. ಹೌದಾ? ಇದು ಔಟರ್ ಏನು ದೇಹ ಕಾಣಿಸುತ್ತೆ ಅದು ನಿಮ್ಮ ಮೊಬೈಲ್ ಉಪಕರಣ. ಒಳಗಿನ ಸಿಮ್ ಹಾಕ್ತಿರಲ್ಲ ಬ್ರೈನ್ ಅನ್ನು. ಹೌದಾ? ಮತ್ತು ಒಳಗಿನ ಬ್ಯಾಟ್ರಿ ಹೇಳಿದ್ರೆ ಆತ್ಮ. ಇಷ್ಟೇ ಆಗ ಏನು ಚಮತ್ಕಾರ ಅದ. ಆದ್ರೆ ಇಲ್ಲಿ ಏನು ನೋಡ್ಕೊರಿ, ಮೊಬೈಲ್ ತುಂಬ ನಾ ಹೇಳ್ತೀನಿ ಹೆಂಗಪ್ಪ ಆ ವರ್ಕ್ ಆಗುತ್ತೆ. ಇವತ್ತಿರುವರೆಗೂ ನಾನು ಕೆಲಸ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ಏನಾಗುತ್ತಪ್ಪ? ಸೃಷ್ಟಿಯೊಳಗೆ ಪರಮಾತ್ಮದ ಶಕ್ತಿ ಅದು. ಎಷ್ಟು ಅದನ್ನೇ ಶಕ್ತಿ ಇದಪ್ಪ ಅಂದ್ರೆ ನಾವು ಅದನ್ನು ಬಳಸ್ಕೊಳ್ಲಿಕ್ಕೆ ಆಗ್ತಿಲ್ಲ. ನಾ ಹೇಳಿದಲ್ಲ ನೀರೊಳಗಿದ್ದು ಬಾಯಾರ ಸತ್ತ ಅಗಸನ ಬದುಕು ನಮ್ಮದು. ಶಕ್ತಿ ನಮ್ಗೆ ಎಷ್ಟು ಒದ್ದಾಡ್ತೀವಿ. ಅವ್ರು ನಮ್ಮನ್ನು ಹೇಟ್ ಮಾಡ್ತಾರ, ಇವ್ರು ನಮ್ಮನ್ನು ಬೈತಾರ, ಅವ ನಮ್ಗೆ ಕೊಲೆ ಬೇರೆ ಕೊಲೆಗೆ ಇದನ್ನ ಹಾಕ್ಯಾನ, ಕೊಲೆ ಬೆದರಿಕೆ ಹಾಕ್ಯಾನ, ಅವ ನಮ್ಗೆ ಕಷ್ಟ ಕೊಡ್ತಾರ, ಇವ ನಮ್ಗೆ ಕಷ್ಟ ಕೊಡ್ತಾರ. ಈ ಯಾರು ಯಾರು ಕಷ್ಟ ಕೊಡೋರು ಅವರು? ಅವ್ರೆಲ್ಲರೂ ಪ್ರಯಾಣ ಮಾಡ್ತಾರೆ ಶಕ್ತಿ ಇಲ್ಲಿ ಇಲ್ಲಿ ನಮ್ಗೆ ಕೂಡ. ಈ ನೋಡಿ ಈಗ ಇದನ್ನು ನೀವು ಇದ್ರಾಗ ಕೂತೀರ ತಿಳ್ಕೊರಿ, ಕ್ಲಾಸ್ನಾಗ ಕ್ಲಾಸ್ನಾಗ ಕೂತೀರ, ಅದು ಮೊಬೈಲು ಇಲ್ಲಿ ಕಿಲ ಹತ್ತಿರ ತಿಳ್ಕೊಂಡು ಮೊಬೈಲು ಆಫ್ ಮಾಡಿರ್ತೀರಿ, ಅಥವಾ ಏರೋಪ್ಲೇನ್ ಮೋಡ್ದಾಗ ಇಟ್ಟಿರ್ತೀರಿ. ಇಟ್ಟರೆ ಕ್ಲಾಸ್ ಮುಗಿತು, ಕ್ಲಾಸ್ ಮುಗಿದ ಮೊಬೈಲು ಆನ್ ಮಾಡಿದೆ, ಪಟ 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 ಒಂದು 70 ನಿಮಿಷ ಅಂತ ಬರ್ತಾವೆ. ಈ ಚಾಲು ಮಾಡಿದ ಕೂಡ ಪಟ ಪಟ ಬರ್ತಾ ಇಲ್ಲ, ಟಟ ಪಟ 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 ಬರ್ತಾವ. ಮತ್ತು ಇದುವರೆಗೆ ಎಲ್ಲಿದ್ದು? ಇದುವರೆಗೆ ಎಲ್ಲಿತ್ತು ಮೊಬೈಲು? ಇಲ್ಲಿ ನೀವು ಇನ್ನೂ ಆಫ್ ಮಾಡಿರಿ, ಈ ಆನ್ ಮಾಡಿದ ಕೂಡ ಬಂದು ಮತ್ತು ಆ ಮೊಬೈಲಿಂದ ಬರ್ತಕ್ಕಂಥ ಇದು ಮೆಸೇಜಸ್ಸು ಎಲ್ಲಿ ಕೂತಿದ್ದು? ಆ ವಿಡಿಯೋ ಕ್ಲಿಪ್ಸು ಎಲ್ಲಿದ್ದು ಹೇಳಿಕೊಡೋಣ, ಎಲ್ಲಿದ್ದು? ಈ ಬಂದು ಬಂದಾಗಿದ್ವಾ ಬಂದಾಗಿತ್ತ? ಈ ಚಾಲು ಮಾಡಿದ್ರು, ಚಾಲು ಮಾಡಿದ್ರು ಬಂದುವಲ್ಲ, ಇದುವರೆಗೆ ಎಲ್ಲಿದ್ದು ಎಲ್ಲಿದ್ದು? ಒಬ್ಬರು ತಲೆ ಕೆಡಿಸ್ಕೊಂಡ್ರೆ ನಿಜಬೇಕೀಗೆ ಇಲ್ಲೇ ಅದಾವ ವಾತಾವರಣದ ಅದಾವ. ಈ ವಾತಾವರಣದೊಳಗೆ
ನೋಡ್ರಿ ನಾನು ಮಾತಾಡಿದ್ದು ಇವರು ಟೇಪ್ ಮಾಡ್ಕೊಂಡು ಹತ್ಯಾರ ಕನಿಷ್ಠ ಒಂದು ಒಂದು 3 GB ಹೋಗುತ್ತದೆ ಒಂದು ಒಂದು ಅರ್ಧ ತಾಸನ್ನ ಮಾತಾಡಿದ್ರೆ 3 GB ಸ್ಪೇಸ್ ಬೇಕು ಅದಕ್ಕೆ ಇಂತ ನಮ್ಮ ಬೈಕ್ ಮಾಡಿದ 500 ಕ್ಲಿಪ್ ಮಾಡಿ ನಾನು 500 ಕ್ಲಿಪ್ಪಿಗೆ 8 GB ಬೇಕು ನಾವು ಗುರು ಮನುಷ್ಯ ಸುಮ್ಮನೆ ಆಯ್ತು ಇದು ಏನೋ ವ್ಯವಹಾರ ವ್ಯವಹಾರಿಕ ಅಲ್ಲ ಅದು ಸುಮ್ಮನೆ ಯಾವಾಗೋ ಮನಸ್ಸು ಬಂದಾಗ ಮಾಡ್ತೀನಿ ಕೆಲವು ಮಂದಿ ವ್ಯವಹಾರಿಕ ಇದನ್ನು ಮಾಡೋರದಾರ ಯೂಟ್ಯೂಬರ್ಸ್ ಅಂತಾರ ಯೂಟ್ಯೂಬ್ ಡೌನ್ ಹೌದಾ ಅವ್ರು ಎಷ್ಟು ಮಾಡ್ತಾರ ಎಷ್ಟು ಸಿನಿಮಾ ಎಲ್ಲ ಇದು ಕಾಸ್ಮಾಸ್ ಒಳಗೆ ರೆಕಾರ್ಡ್ ಆಗಿಬಿಟ್ಟು ಕುಂದ್ಬಿಟ್ಟ ಅವ್ರು ಗೂಗಲ್ದು ಆಫೀಸ್ನೊಳಗೆ ಎಷ್ಟು ಮೆಮೊರಿ ಇದ್ದಿರ್ತಕ್ಕಂಥ ಇವ್ರು ಇಟ್ಟಿರ್ಬೋದು ಕಲ್ಪನೆ ಮಾಡ್ಕೊಟ್ಟೆ ಅಂದರೆ ಇಡೀ ಕಾಸ್ಮಾಸ್ ಎಷ್ಟು ತುಂಬಿರ್ಬೇಕಂತ 8 GB ತುಂಬಿರ್ಬೇಕು ಹಂಗೆ ಪರಮಾತ್ಮನ ಶಕ್ತಿ ಎಲ್ಲ ಕಡೆ ತುಂಬೈತೆ ಬಟ್ ಇದಕ್ಕೆ ನಾವೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ಟ್ಯೂನ್ ಮಾಡ್ಕೋಬೇಕು ಟ್ಯೂನ್ ನಮಗೆ ಅದಕ್ಕೆ ಕೂಡಿಸ್ಕೋಬೇಕು ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ನಮ್ಮ ಫ್ರೀಕ್ವೆನ್ಸಿಗೂ ಆ ಫ್ರೀಕ್ವೆನ್ಸಿ ಮ್ಯಾಚ್ದಾಗ ತಟ್ಟ ಆ ಶಕ್ತಿಯ ಬಲವ ಬರ್ತದೆ ಇದನ್ನು ಹೆಂಗೆ ತೋಡೋದಪ್ಪ ರೇಖೆ ಮಹಾಶಯಾಬರಿ ಇದನ್ನು ಹಿಂದೆ ಕಲಿತೆ ತಿಳಿದನು ಒಂದು ಶಬ್ದ ಈ ನೋಡಿ ಇದು ಸುಮ್ಮನೆ ಒಂದು ಕೋಡ್ ಪಾಸ್ಕೋಡು ಪಾಸ್ವರ್ಡ್ ಒಂದು ಅನ್ರಿ ಬೇಕಾದ್ರೆ ಓಪನ್ ಆಗುತ್ತದೆ ಹಿಂದಕ್ಕೆ ಕದಾ ಇದನ್ನ ಪುರಾಣ ಕಾಲದೊಳಗೆ ಗುಹಾ ಇರ್ತಿದ್ರು ಗುಹಾ ಬಾಗಿಲು ಮುಚ್ಚಿರ್ತಿದ್ರು ಬಂ 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 ಬೋಲಾ ರೇ ಇತ್ತ ಇತ್ತು ಪುರಾಣ ನೋಡಿದ್ರೆ ಒಂದು ಒಂದು ವರ್ಡ್ ಹೇಳಿದ್ರೆ ತೆಗಿತಾವ ಬಾಗಿಲ ಈಗಲೂ ಕೂಡ ಜಸ್ಟ್ ನಿಮ್ಮ ಹಿಂಗೆ ಮುಟ್ಟಿರಿ ನಿಮ್ಮ ಬಾಗಿಲು ತೆಗಿತಿತ್ತು ಐ ಹ್ಯಾವ್ ಕಮ್ ಓಪನ್ ಓಪನ್ ಅಂದ್ರೆ ಸಾಕು ನಿಮ್ದೇ ವರ್ಡ್ ಇರ್ಬೇಕಂತ ನಿಮ್ದೇ ದೊಡಿ ಇರ್ಬೇಕು ಚೇಂಜ್ ಆಗ್ಬೋದು ಓಪನ್ ಅಂದ್ರೆ ತೆಗಿತದ ಕ್ಲೋಸ್ ಮುಗಿಸ್ತದ ಈ ಚಮತ್ಕಾರ ಇದೆಲ್ಲ ಕಾಸ್ಮಾಸ್ ಬಾದ ಬರ್ತದ ಹೋಗೋದ್ರೆ ಹೋಗ್ತದೆ ನನಗೆ ಹೆಲ್ಪ್ ಮಾಡಿ ಹೆಲ್ಪ್ ಮೀ ಆಗ್ತದೆ ಸಿನಿಮಾ ನೋಡ್ರಿ ರಾಘವೇಂದ್ರ ರಾಘವೇಂದ್ರ ಯಾವುದು ನಾನಿನ ಮರೆಯಲಾರ ಲಾಸ್ಟ್ಗೆ ಹಣಿ ಹಣಿ ಚಚ್ಕೊಂಡು ಇದು ಮಾಡಿದಾಗ ಒಂದು ಎಕ್ಸೆಂಟ್ರಿಕ್ ಇದು ಹೋಗ್ತದ್ದು ಅದು ನಮ್ಮ ಭಾವನಾ ನಿನ್ನ ಅವಶ್ಯಕತೆ ನನಗಿದೆ ಅಂತಕ್ಕಂಥದ್ದು ವ್ಯಕ್ತಗ ಮಠ ತಟ್ಟ ದೈವಿಸ ಇದು ಬರ್ತದೆ ಅವ ಡಾನ್ ಡಾನ್ ಗಂಟೆ ಹೊಡೆದು ಇದಾಗಿ ದೇವ್ರ ಪ್ರತ್ಯಕ್ಷ ಆಗಿ ಅವನು ಬೇಡಿ ಉಸ್ತವ ಅವನ ಹೊರನ ಶರಣೆಯಿಂದ ಬರ್ತಾನ ಅವನ ಜಡ್ಡು ಕಮ್ಮಿ ಆಗತ್ತ ಸತ್ತ ಹುಡ್ತಾನ ಇದೆಲ್ಲ ನೋಡ್ತೀನಿ ಖರೇನ ಅದ ಸುಳಿನ ಬಟ್ ಅಲ್ಲಿ ಏನಾಯ್ತು ನಮ್ಮ ಬೇಡಿಕೆ ತಕ್ಷಣ ಮುಟ್ತಲ್ಲೇ ಎಲ್ಲಿವರೆಗೂ ನಮ್ಮ ಬೇಡಿಕೆಗಳು ತೀವ್ರತೆ ಬೇಕು ಅಂತ ಉದಾಹರಣೆಗೆ ದ್ರೌಪದಿ ವಸ್ತ್ರಾಪಹರಣ ಆಗ್ತದೆ ದುಶ್ಯಾಸನ ಹೇಳ್ತಾ ಇದ್ದ ಹೇಳ್ತಿರ್ಬೇಕಾದ್ರೆ ದ್ರೌಪದಿ ತನ್ನನ್ನು ತಾನು ಕಾಪಾಡ್ಕೊಳ್ಳಿ ಗಟ್ಟಿ ಹಿಡಿದ ಅದಕ್ಕೆ ಆ ಕೃಷ್ಣ ಅಂತ ಕರಿತದಲ್ಲ ಕೃಷ್ಣನಿಗೆ ಏನಂತಲ್ಲ ತನ್ನನ್ನು ತಾನು ಕಾಪಾಡ್ಕೊಳ್ಳೋ ತಾಕತ್ತ ನಂಗೆ ಕುಂತಾಳ ಮನೆ ಏನ್ ಮಾಡ್ಕೊಂತ ಕುಂದ್ಕೊಂತಾನ ಯಾವಾಗ ಕೈ ಬಿಟ್ಟು ಕೃಷ್ಣ ನೀನೇ ಅಂದ್ಕೂಡ ಕೈ ಬಿಟ್ಲಕ್ಕೆ ಜಗ್ಗಿರ್ಜಕ್ಕ ಏನ್ ಬೇಕಾದ್ ಮಾಡ್ಕೋ ಕೃಷ್ಣ ಅಂತಂದಾಗ ಈ ನನ್ನ ಮ್ಯಾನ್ ನೀನ್ ಡಿಪೆಂಡ್ ಆಗಲಿ ಅದು ತಕ್ಷಣ ಹಿಂಗೆ ಮಾಡ್ತಾನ ಅಕ್ಷಯ ಆಗ್ತದ ಇದು ಬಹಳ ಅದ್ಭುತ ನೀವು ಊಹಾ ಮಾಡ್ಕೊಳ್ಳಿ ಶಕ್ತಿ ಇಲ್ಲ ನಿಮ್ಗೆ ಹೆಂಗೆ ಕರಿಬೇಕು ಗೊತ್ತಿಲ್ಲ ಪರಮಾತ್ಮ ಹೆಂಗೆ ಅವ್ನು ಕೂಡ ಸಮೀಕರಣ ಕೊಡಬೇಕು ಗೊತ್ತಿಲ್ಲ ಸಮೀಕರಣ ಅಂದ್ರೆ ಏನು ಟ್ಯೂನಿಂಗ್ ಅದಕ್ಕೂ ನಾವು ಕೂಡುದಪ್ಪ ಹಾಲಿನೊಳಗೆ ನೀರು ಕುಡ್ದಂಗ ನೀರಿನೊಳಗೆ ಹಾಲು ಕುಡ್ದಂಗ ಹಾಲಿನೊಳಗೆ ಮೊಸರು ಕುಡುವಂಗಿಲ್ಲ ಹಾಲಿನೊಳಗೆ ನೀರು ಕುಡ್ದಂಗ ನೀರಿನೊಳಗೆ ಮೊಸರು ಕುಡ್ದಂಗ ಇದ ಹಾಲು ಕುಡ್ದಂಗ ಏಕತ್ರ ಆಗ್ಬೇಕು ನಮ್ಮ ಭಾವ ಏಕತ್ರ ಆಗ್ಬೇಕು ಆ ಭಾವಕ್ಕೆ ಹಿಂಗೆ ಕೂಡಿದಾಗ ಚಮತ್ಕಾರ ಕಂಡಿಸ್ತದೆ ಆ ಚಮತ್ಕಾರವೇ ರೀ ಗೊತ್ತಾಯ್ತದ ಭಾಳ ಅದ್ಭುತ ಅದ ಮತ್ತೆ ಎಷ್ಟು ಹೇಳಿದ್ರು ನಿಮಗೆ ತಿಳಿದಿಲ್ಲ ಬಟ್ ಅನುಭವಿಸ್ಬೇಕು ನಾ ಏನು ಹೇಳ್ತಿರಲ್ಲ ನಿಮಗೆ ಇನ್ನೂ ನಂಬಿಕೆನೇ ಕೊಡೋದಿಲ್ಲ ಗ್ಯಾರಂಟಿ ಸತ್ಯವನ್ನು ನಂಬಿಕೆ ಕೊಡ್ತೀನಿ ಯಾಕಂದ್ರೆ ನನಗೆ ಇನ್ನೂ 30 ವರ್ಷ ಆದರೆ ನನಗೆ ಇದು ಆಗತ್ತೋ ಇಲ್ಲ ಅಂತಿಕೊಂಡು ನಾ ಮಾಡಿರ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಆಗ್ತದೆ ಇವತ್ತು ನಾವು ಹೊರಗೆ ಹೋಗ್ಬೇಕಾದ್ರೆ ಆ ರೇಖಿ ಮತ್ತು ಶಾಬರಿ ಇದು ಮಾಡ್ಕೊಂಡು ಹೋಗ್ತೀವಿ ನಾವು ಎಲ್ಲರೂ ಒಂದು ಕೆಲಸ ಆಗ್ಬೇಕಾದ್ರೆ ಅದನ್ನು ಇವತ್ತಿನವರೆಗೂ ಫೇಲ್ಯೂರ್ ಅನ್ನೋದು ನಾ ಕಂಡಿಲ್ಲ ನಮಗೆ ಒಂದು ಬೀದಿಯವರು ನನಗೇ ನಂಬಲಿಕ್ಕೆ ಆಗುತ್ತಿಲ್ಲ ಅಂಥ ಘಟನೆಗಳು ಪರಮಾತ್ಮದ ಘಟನೆಗಳು ಜರುಗ್ತವೆ ಅಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮನಸ್ಸು ಒಪ್ಪೋದೇ ಇಲ್ಲ ಮನಸ್ಸು ಬ್ಲಂಟ್ ಅದೇ ಆ್ಯಕ್ಚುಲಿ ಬೇಕಂದ್ರೆ ಅದು ಯಾವಾಗ ಒಪ್ತದಪ್ಪ ಅಂದ್ರೆ ಈಗ ದಿಕ್ಕೆ ಹಾಕೊಂತಾಳ ಇದನ್ನು ಮಾಡ್ತಾಳ ಆದರೂ ನಂಬುದಿಲ್ಲ ಅಂತ ತಿಳ್ಕೊ ಆದ್ರೆ ಆಕೆ ಯಾವಾಗಾರ ಯಾರಿಗಾರ ನಾನು ತಲ್ಲಿಸುತ್ತ ಅಂತಂದಾಗ ನೋಡೋ ತಡೆ ರೇಖೆ ತೊಗೊಂಡು ನಂತ್ಕೊಂಡು ಆಕೆ ಮುಟ್ಟಿದಾಗ ಏನು ಕಮ್ಮಿ ಆಗ್ತದ ಏನು ಮಾಡಿದೆ ಅಂತಂದಾಗ ಗಾಬರಿ ಆಗ್ತದೆ ಓ ಗ್ರೇಟ್ ಪವರ್ ಅಂತ ಅವಾಗ ಅನ್ಸುತ್ತೆ ನಿನಗೆ
ಸ್ವಯಂ ಸ್ವಯಂ ಅನುಭವ ಬರಬೇಕಾದ್ರೆ ಅದಕ್ಕೆ ಅನುಭವ ಸಿದ್ಧಾಂತದ ಮೇಲೆ ರೇಖಿ ಮತ್ತು ಶಾಬರಿ ಎರಡು ಅಂತ ಅದಕ್ಕೆ ಜೀವನದೊಳಗೆ ಕಷ್ಟ ಕಷ್ಟ ಇಲ್ಲದ ಜೀವನ ಇಲ್ಲವೇ ಇಲ್ಲ ಯಾವ ಮೂಲಕ ಆದರೂ ನಮ್ಮ ಕಷ್ಟ ಅದ ಮಕ್ಕಳ ಮೂಲಕವೋ ನಾದ್ಯಾರ ಮೂಲಕವೋ ಅತ್ತ್ಯಾರ ಮೂಲಕವೋ ಗಂಡನ ಮೂಲಕವೋ ಹೆಂಡತಿಯ ಮೂಲಕವೋ ಯಾರಿಂದಲಾದರೂ ಕಷ್ಟ ಇರೋದೇ ವ್ಯವಹಾರದೊಳಗೆ ಕಷ್ಟ ಬರ್ತದೆ ನೆರೆಹೊರೆಯಿಂದ ಕಷ್ಟ ಬರ್ತದೆ ಸುಮ್ಮನೆ ಕೂತರು ಕಷ್ಟದ ಏನಾರ ಮಾತಾಡಿದ್ರು ಕಷ್ಟದ ಹೌದಾ ಅಂಥ ಕಾಲದೊಳಗೆ ಒಂದು ದೈವೀ ಸಹಾಯ ನಮ್ಮಲ್ಲಿ ಇರದೇ ಇದ್ರೆ ನಮಗೆ ಇರದೇ ಇದ್ರಪ್ಪ ಅಂದ್ರೆ ನಮ್ಮ ಬದುಕು ಭಾಳ 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 ಕಠಿಣ ಬರ್ತದೆ ಅದಕ್ಕೆ ರೇಖಿ ಅನ್ನೋದು ಯಾರೂ ನಂಬದಂಥ ಒಂದು ಅದ್ಭುತ ಚಮತ್ಕಾರಿ ತಂತ್ರದ ಇದು ಹೆಮ್ಮೆಯ ಸಂಗತಿ ಅಂದರೆ ನಮ್ಮ ದೇಶದ ಮಹಾಶಾಬರಿ ಮೂಲವಿದ್ದೆ ಅದನ್ನು ಜಪಾನ್ದವರು ಒಯ್ದರು ರೇಖಿ ಅಂತ ಹೆಸರಿಟ್ಟರು ಅಂಥ ರೇಖಿಯನ್ನು ಜಗತ್ತಿನಾದ್ಯತೆ ಎಲ್ಲರೂ ಬಳಸ್ತಾ ಇದ್ದಾರೆ ಮುಂದೆ ಇದಕ್ಕೆ ಕರುಣಾರೇಖಿ ಅಂತ ಮಾಡಿದ್ರು ಕೃಷ್ಣ ರೇಖಿ ಅಂತ ಮಾಡಿದರು ಪ್ರಾಣ ಏನು ಪ್ರಾಣಿಕ ರೇಖಿ ಅಂತ ಮಾಡಿದ್ರು ಅನೇಕ ರೇಖಿ ಇದು ಬೇರೆ 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 ಮಾಡ್ಕೊಂಡು ಬಂದರು ಅದಕ್ಕೆ ರೇಖಿ ಅನ್ನೋದೊಂದು ನೀವು ಯಾರ್ಯಾರೋ ನಂಬಲಾರಂಥ ದೈವಿ ದೇವರನ್ನು ನೋಡೋದಿಲ್ಲ ಬಟ್ ದೇವರ ಶಕ್ತಿ ಅದು ಯಾರಿಗೆ ಒಂದು ಲೈಟ್ ಅದ ಲೈಟ್ ಕಣ್ಣಿ ಕಾಣ್ತದ ಅದರ ಪ್ರಕಾಶ ಏನದ ಅಲ್ಲ ಪ್ರಕಾಶ ಕಣ್ಣಿ ಕಾಣೋದಿಲ್ಲ ಪ್ರಕಾಶ ಕಣ್ಣಿ ಕಾಣ್ತದ ಎಲ್ಲದಾನು ಹುಡುಕ್ಲಿಕ್ಕಾಗೋದಿಲ್ಲ ಹೌದಾ ಎಲ್ಲ ಕಡೆ ಸರ್ವತ್ರ ಅಪ್ಸತೆ ಅದಕ್ಕೊಂದು ಶಕ್ತಿ ಅದ ಅದಕ್ಕೊಂದು ಪ್ರಿಪೇರ್ಸ್ ಅದ ಹೌದಾ ಸೊ ಅಂತ ಜಗತ್ತು ಇವೆಲ್ಲ ಇಟ್ ಇಸ್ ಅ ಹೋಲ್ ವರ್ಲ್ಡ್ ಈಸ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಪೃಥ್ವಿಗೊಂದು ಫ್ರೀಕ್ವೆನ್ಸಿ ಅದ ಸೊ ಆ ಫ್ರೀಕ್ವೆನ್ಸಿ ಒಳಗೆ ಇದ್ದಾಗ ಮಾತ್ರ ಇದಾಗುತ್ತೆ ಫ್ರೀಕ್ವೆನ್ಸಿ ತಪ್ಪಪ್ಪ ಅಂತಂದ್ರೆ ನಮಗೆ ಅದು ಲಿಂಕ್ ತಪ್ಪು ಉದಾಹರಣೆಗೆ ನೀವು ಇದನ್ನು ನೋಡ್ತೀರಿ ಏನು ಬೆಳಗ್ಗೆ ಎದ್ಕೊಳ್ಳಿ ಧಾರವಾಡ ಇದು ನಿಮ್ದು ಹಸನನ್ನ ಮೈಸೂರನ್ನ ಬೆಳಗ್ಗೆ ಎದ್ಕೊಳ್ಳಿ ಇದು ಆರು ಹನ್ನೆರಡಕ್ಕೆ ಟೊಯಿ ಅಂತ ಒಂದು ನಾನು ಇದು ಬರ್ತದೆ ಬೆಂದು ಅದಕ್ಕೆ ಇದು ಮೈಸೂರು ಆಕಾಶವಾಣಿ ನೀವು ಒಂದು ನೂರ ಹನ್ನೆರಡು ಪಾಯಿಂಟ್ ಏಳು ಫ್ರೀಕ್ವೆನ್ಸಿಯ ಮೇಲೆ ತರಂಗಾಂತರಗಳ ಮೇಲೆ ಮೈಸೂರು ಆಕಾಶವಾಣಿಯನ್ನು ಕೇಳುತ್ತಿದ್ದೀರಿ ಒಂದು ನೂರ ಹನ್ನೆರಡು ಪಾಯಿಂಟ್ ಸೆವೆನ್ ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿಗೂ ಟ್ಯೂನ್ ಆಗಬೇಕು ನಿಮ್ಮದು ಮೊಬೈಲು ನಿಮ್ಮ ಫ್ರೀಕ್ವೆನ್ಸಿ ಕೂಡ ಅದ್ರ ಕೂಡ ಇದು ನಿಮ್ಮ ರೇಡಿಯೋ ಫ್ರೀ ಟ್ಯೂನ್ ಆಗಬೇಕು ಅದಕ್ಕೆ ಈಗ ನೋಡ್ತೀರಿ ತಿರುತ್ತಿರ್ತೀರಿ ನೋಡ್ತೀರಿ ಬರ್ರ 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 ಅಂತ ಅದ್ರಿಗೆ ಅದು ಕರೆಕ್ಟ್ ಟ್ಯೂನ್ ಆದಾಗ ಮಾತ್ರ ಆ ಸೌಂಡ್ ಬರ್ತದೆ ಹಂಗೆ ಈ ಪರಮಾತ್ಮ ಅನ್ನೋದೊಂದು ಶಕ್ತಿ ಅದಲ್ಲ ಆ ಪರಮಾತ್ಮನ ಫ್ರೀಕ್ವೆನ್ಸಿ ಕೂಡ ನಾವು ಟ್ಯೂನ್ ಆದಾಗ ಚಮತ್ಕಾರ ಘಟಿಸ್ತದೆ ಅಂಥ ಚಮತ್ಕಾರವೇ ರೇಖಿ ಅದ ಮುಂದೆ ಇದು ಹೀಗಿದೆ ರೇಖಿ ಇತಿಹಾಸ ರೇಖಿ ಕುರಿತು ಇನ್ನು ಮುಂದೆ ನಿಮ್ಗೆ ಇಷ್ಟ ಓಕೆ ಥ್ಯಾಂಕ್ ಯು